ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ ನಮ್ದಲು ಒಂದಣಿ ದೇವರೊಂದು ಪ್ರೀತಿ ದೇವರೊಂದು ಕರುಣೆ ಕೃಪೆಗಳಿಂದ ಈ ದಿನ ಕೂಡ ನಿಮ್ಮ ವಾಕ್ಯ ನಿಮ್ಮ ನಡುವೆ ಬಂದಿ ಆತನ ವಾಕ್ಯಗಳನ್ನ ಹಂಚ್ಕೊಳ್ಳೋಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವ್ರಿಗೆ ತುಂಬಾ ಕೃತಜ್ಞತೆ ಒಳ್ಳೆರಾಗಿದ್ವಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಾವು ಕಳೆದ ಒಂದು ವಾರದಲ್ಲಿ ಮುಖ್ಯವಾಗಿರಂಥ ಸತ್ಯವಾದಂಥ ಉಪದೇಶ ನಾವು ಏನ್ ಮಾಡಿದ್ರೆ ಅದನ್ನು ಗಮನಿಸ್ತಾ ಬಂದ್ರಿ ಅದು ಏನಪ್ಪಾ ಅಂತ ನೋಡ್ಬೇಕ್ರೆ ನಮ್ಮ ಕರ್ತನ ನಮಗ ಕೊಟ್ಟಿರಂತ ಎರಡು ಒಂದು ಸೂಚಕ ಕಾರ್ಯಗಳಲ್ಲಿ ಒಂದು ಸೂಚಕ ಕಾರ್ಯ ಅದು ಪ್ರಭು ರಾತ್ರಿ ಭೋಜನನ ಯಾವ ರೀತಿ ಮಾಡ್ಬೇಕು ಅದನ್ನ ವರ್ಷಕ್ಕೊಂದ್ಸತಿ ಮಾಡ್ಬೇಕಾ ಅಥವಾ ವರ್ಷಕ್ಕೆ ಯಾವ ರೀತಿ ಮಾಡ್ಬೇಕು ತಿಂಗ್ಗ ವಾರಕ್ಕ ಅಂತಂಬ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ನಾವೇನ್ ಮಾಡ್ಬೇಕ ಕಂಡಿಟ್ಕೊಂಡ್ರೆ ಇದರ್ಷಕ್ಕೊಂದ್ಸತಿ ಏನ್ ಮಾಡಕ್ ನಾವು ಮಾಡ್ಬೇಕು ಅಂದ್ಬಿಟ್ಟು ಅಂದ್ರ ಈ ವಾರ ನಮ್ಮ ಕರ್ತನ ನಮಗೆ ಕೊಟ್ಟಿದಂತ ಮತ್ತೊಂದು ಒಂದು ಹೊರಗಡೆ ಇರುವಂತ ಒಂದು ತೋರಿಕೆಗೆ ಇರುವಂತ ಒಂದು ಸೂಚನೆ ಮಾಡೋಣ ಓದನ ಅದೇನಪ್ಪ ಅಂದ್ರೆ ಬ್ಯಾಪ್ಟಿಸಮ್ ಅದ್ರಾ ಸರಿ ಈ ದೀಕ್ಷಾಸ್ಥಾನ ಈ ಬ್ಯಾಪ್ಟಿಸಂ ಅಂದ್ರೆ ಅರ್ಥ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಅಂತ ಸೋರಸುಗಳೇ ಬ್ಯಾಪ್ಟಿಸಮ್ ಅಂತಂದ್ರೆ ಏನ್ರಿ ಒಂದು ಪಾಪನ ಬಿಟ್ಟಿ ದೇವ್ರ ಕಡೆ ತಿರ್ಗದಿಕ್ಕೆ ನಾವು ಏನ್ರೀ ಒಂದು ಬ್ಯಾಪ್ಟಿಸಂ ಅಥವಾ ನಮ್ಮ ವಿಶ್ವಾಸ ನಮ್ಮ ನಂಬಿಕೆ ನಾವು ಚೇಂಜ್ ಮಾಡ್ಕೊಂಡ್ ಏನ್ ಮಾಡ್ರಿ ನಾವ್ ತೊಗೊಂಡೇನ್ರಿ ಒಂದು ಬ್ಯಾಪ್ಟಿಸಮ್ ಅದಕ್ಕೆ ಏನಪ್ಪ ಮಾಡ್ತಾರೆ ಅಂದ್ರೆ ಒಂದು ಚರ್ಚ್ ಇಂದ ಒಂದೊಂದು ಚರ್ಚ್ಗೆ ಹೋದ್ರು ಕೂಡ ಏನ್ ಮಾಡ್ತಾರೆ ಬ್ಯಾಪ್ಟಿಸಮ ಇಸಿ ಮಾಡೋದು ನಾವ್ ಮಾಡ್ತೀವಿ ನೋಡ್ತೀವಿ ಅಲ್ವಾ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸ್ವರ್ಗಳೇ ಸೊ ಅದಕ್ಕೆ ಬ್ಯಾಪ್ಟಿಸಮ್ ಅಲ್ವರ ಸೊ ಏನಕಪ್ಪ ಬ್ಯಾಪ್ಟಿಸಮು ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ರಕ್ಷಣೆ ಬೇಕಾದ್ರೆ ಎಲ್ಲಾರು ಏನ್ ಮಾಡ್ಬೇಕು ಒಂದು ಬ್ಯಾಪ್ಟಿಸಮ್ ಅಂತ ತಗೊಂಡ್ಲೇಬೇಕು ಅದರ ಸೊ ಅದನ್ನ ನೋಡ್ಬೇಕಾದ್ರೆ ಯಾರು ಬ್ಯಾಪ್ಟಿಸಮ್ ತೊಗೊಂಡ್ಲೋ ಅವ್ರಿಗೇನಿಲ್ಲ ರಕ್ಷಣೆ ಇಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಬ್ಯಾಪ್ಟಿಸಂ ತಗೊಂಡಿರಂತ ವ್ಯಕ್ತಿಗಳಿಗೆ ಕ್ರಿಸ್ತನಲ್ಲಿ ರಕ್ಷಣೆ ಇಲ್ಲ ಅದನ್ನ ನೋಡ್ಬೇಕಾದ್ರೆ ಬ್ಯಾಪ್ಟಿಸಮ್ ಅಂತ ನಾವು ಎಲ್ಲರೂ ಏನಾದ್ರು ಕಂಪಲ್ಸರಿ ತೊಗೊಬೇಕು ಅಂತ ಅಂತೇನ್ರಿ ಒಂದು ತತ್ವ ಏನಾಯ್ತು ಅಲ್ವರ ಬಂತು ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಸೇತನಿಂದ ತಪ್ಪಿಸ್ಕೊಂಡು ದೇವ್ರುಗಡೆ ತಿರುಬೇಕು ಅಂದ್ರೆ ನಾವು ಹೇಳ್ಕೊ ಮನಸ್ಸಾಂತರ ಒಂದಿದ್ದು ಬಿಟ್ಟು ಬ್ಯಾಪ್ಟಿಸಮ್ ನೋಡ್ಕೋ ತಗೊಬೇಕಾಯ್ತು ಸರಿ ಅದಕ್ಕೆ ಏನಪ್ಪಾ ಆಯ್ತು ಅಂದ್ರೆ ಹಿಂಗೆ ಕಾಲ ಹೋಗ್ತಾ 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 ಮಗು ಹುಡ್ತದೆ ಮಗು ಜ್ಞಾನ ಬರೋದಕ್ಕಿಂತ ಮುಂಚೆನೆ ಬ್ಯಾಪ್ಟಿಸಮ್ ತೊಳಕಿಂತ ಮುಂಚೆನೇ ಯಾವ್ದು ತೀರ್ಕೊಬಿಟ್ರೆ ಆ ಮಗು ಏನಾಗ್ಬಿಡ್ತಾರ ಇವಾಗ ಒಂದ್ ನರ್ಕಕ್ಕೆ ಹೋಗ್ಬಿಡ್ತಾರಲ್ಲ ಅಯ್ಯೋ ಅದಕ್ಕೆ ಏನಪ್ಪ ಮಾಡೋದು ಅಂತಂದರೆ ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಏನು ಮಾಡಿದ್ರು ಒಂದು ಕಾನ್ಸೆಪ್ಟ್ ಏನು ಮಾಡಿದ್ರು ಅಲ್ಲಿ ತಂದೆ ಇಂಪ್ಲಿಮೆಂಟ್ ಮಾಡೋಕೆ ಶುರು ಮಾಡಿದ್ರು ಅದರ ಚೈಲ್ಡ್ ಬ್ಯಾಪ್ಟಿಸಮ್ ಏನ್ರಿ ಹುಡುಗ ಚಿಕ್ಕ ವಯಸ್ಸಲ್ಲಿ ಆಗಿದ ತಕ್ಷಣ ಏನು ಮಾಡೋದು ಎನ್ಕೊಬಿಡೋದು ಹಾ ಅಲ್ಲಿ ಬ್ಯಾಪ್ಟಿಸಮ್ ಕೊಟ್ಬಿಡೋದು ಅಲ್ವರ ಏನು ರೀ ಅಲ್ಲಿ ಏನು ರೀ ನೋಡ್ಬೇಕ್ರೆ ಮಗು ಚಿಕ್ಕ ವಯಸ್ಸಲ್ಲಿ ತಿರ್ಕೊಂಬಿಟ್ರೆ ರಕ್ಷಣೆ ಇಲ್ವಲ್ಲ ಅಂತಬಿಟ್ಟು ಸರಿ ಹೌದಲ್ವ ಕರೆಕ್ಟ್ ಅಲ್ವಾ ಅಯ್ಯೋ ನಮ್ಮಿಂದ ನಾವ್ ಏನ್ಮಿಡ್ತೇವೆ ಮಗು ರಕ್ಷಣೆಗೆ ಒಂದೋದಿಲ್ಲ ನರ್ಕೊಬಿಡ್ತೇಮ್ರು ಚೈಲ್ಡ್ ಬ್ಯಾಕ್ ಅಂತ ಏನು ಮಾಡಿದ್ರು ಶುರು ಮಾಡಿದ್ರು ಇದಾಗಿದ್ದ ನಂತರ ಏನ್ರಿ ಮಗು ಏನಪ್ಪಾ ಅಲ್ಲಿವರೆಗೂ ಜೀವಂತವಾಗಿದ್ರೆ ಓಕೆ ಹಾ ಅಲ್ಲಿವರೆಗೂ ಜೀವಂತವಾಗೇನೆ ಇಲ್ದ್ರೆ ಇದ್ಬಿಟ್ರೆ ಮಗು ಅದಕ್ಕಿಂತ ಮುಂಚೆನೆ ಮಾಡೋಣ ಬಿಟ್ರೆ ಏನ್ ಮಾಡೋಣ ಅವಕಾ ಅದಕ್ಕೆ ಹೌದಲ್ವಾ ಕರೆಕ್ಟು ಮಗು ಏನ್ರಿ ಅಲ್ಲಿ ಜೀವಂತವಾಗಿ ಇಲ್ದರೇ ಇದ್ರೆ ಸತ್ಕಿ ತಗೋಬಿಟ್ರೆ ವಯಸ್ಸು ಬರೋಕ್ಕಿಂತ ಮುಂಚೆ ಅವಾಗ ಏನ್ ಮಾಡದ ಓ ಹಂಗ ಬ್ಯಾಪ್ಟಿಸಮ್ನ ಚಿಕ್ಕ ವಯಸ್ಸಲ್ಲಿ ಕೊಟ್ಬಿಟ್ರೆ ಬೆಸ್ಟ್ ಅಂತ ಮಾಡಿದ್ರೆ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ಅಂತ ಮಾಡಿದ್ರು ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ನೀರು ಮುಳಿಸಕಾಯ್ತದ ನೀರು ಮುಳಿಸ್ ಮಗುನ ಅದಕ್ಕೆ ಏನ್ ಮಾಡೋದಂದ್ರೆ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಲ್ದಾರ ನೀರ್ ತಗೊಂಡೇ ಮಾಡದ್ ಮೈ ಮೇಲೆ ಚಿಮಿಸ್ಬಿಡೋದು ಅದರ ತಂದೆಡ್ಬೇಕಾರೆ ಏನ್ ತಂದೆ ಮಗ ಪವಿತ್ರ ಆತ್ಮನ ಹೆಸ್ರಲ್ಲಿ ಅಂದ್ರೆ ಒಂದ್ ದೀಕ್ಷಾ ಸ್ಥಾನ ಮಾಡೋದ್ ಕೊಟ್ಬಿಡೋದು ಅದಕ್ಕೆ ಕೆಲವು ಜನ ಏನ್ ಮಾಡಿದ್ರು ಈ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತ ಏನ್ ಮಾಡಿದ್ರು ಮಗನ ಮುಳ್ಸಕ್ ಅದಕ್ಕೆ ಏನಪ್ಪಾ ಮಾಡಿದ್ರು ಅಂತಂದ್ರೆ ಏನ್ರೀ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ಮಗು ಏನ್ ಮಾಡ್ಬಿಡೋದು ಬ್ಯಾಪ್ಟಿಸಮ್ ಕೊಟ್ಟು ಬಿಡೋದು ಅಲ್ದರ ಆಮೇಲೆ ಇವಾಗ ಈ ಬ್ಯಾಪ್ಟಿಸಮು ಹೀಗಾಯ್ತು ಅವಾಗ ನೆಕ್ಸ್ಟ್ ಏನಪ್ಪಾ ಮಾಡೋದು ಅಲ್ದರ ಅಂತ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಏನ್ರೀ ಅವಾಗ ನೆಕ್ಸ್ಟ್ ಏನಪ್ಪಾ ಮಾಡಿದ್ರೆ ಮಗುನ ಚೈಲ್ಡ್ ಬ್ಯಾಪ್ಟಿಸಂ ಕೊಟ್ಟಿದ್ಮೇಲೆ ಆ ಮಗು ವಯಸ್ಸಿಗೆ ಬರೋ ತನಕ ಆ ಮಗುಗೆ ಏನ್ ಮಾಡಕ ಪ್ರಾಪರ್ ಆಗಿ ಗೈಡೆನ್ಸ್ ಕೊಡೋದಿಕ್ಕೆ ಅಂತ ಅಂದ್ಬಿಟ್ಟು ಗಾಡ್ ಫಾದರ್ ಗಾಡ್ ಮದರ್ ಅಂತ ಹೇಳಿದ್ರು ನೇಮಿಸಿದ್ರು ಅಂದ್ರೆ ಇವ್ರ ಕೆಲಸ ಏನಪ್ಪಾ ಗಾಡ್ ಫಾದರ್ ಗಾಡ್ ಮದರ್ದು ಅಂತಂದ್ರೆ ಆ ಮಗುದು ಆರ್ಥಿಕವಾಗಿ ಎಲ್ಲಾ ಬೆಳವಣಿಗೆಗಳು ನೋಡೋಂಥದ್ದು ಜವಾಬ್ದಾರಿ ಯಾರ್ದಪ್ಪ ಅಂತಂದ್ರೆ ಗಾಡ್ ಫಾದರ್ ಗಾಡ್ ಮದರ್ದು ಅಲ್ರ ವಯಸ್ಸಿಗೆ ಬಂದ್ಮೇಲೆ ಮಕ್ಳಿಗೆ ಏನ್ ಮಾಡುದು ಒಂದು ಸ್ಪಿರಿಚುಲ್ ಆಗಿ ಬೆಳ್ಸಂತ ಫುಲ್ ಜವಾಬ್ದಾರಿ ಏನ್ ಮಾಡ್ತಿದ್ರು ತನ್ನ ತಾಯಿ ಇವ್ರಿಗೆಲ್ಲ ಏನ್ ಮಾಡ್ತಿದ್ರು ಕೊಟ್ಬಿಡ್ತಾ ಇದ್ರು ಅದರ ಸೊ ಅದಕ್ಕೆ ನೋಡ್ಬೇಕು ಕರ್ತನಿ ಪ್ರೀತಿ ಅಂತ ಸೋರಗಳೇ ಬ್ಯಾಪ್ಟಿಸಮ್ ಅದ್ರ ಆಮೇಲೆ ಏನಪ್ಪಾ ಇದ್ರ ಅಯ್ಯೋ ಮಗು ನಾವು ಬ್ಯಾಪ್ಟಿಸಮ್ ಕೊಡೋಕ್ಕಿಂತ ಮುಂಚೆ ತಿರ್ಕೊಂಡ್ಬಿಟ್ರೆ ಏನ್ ಮಾಡೋದು ಅದಕ್ಕೆ ಏನ್ ಮಾಡುದಂದ್ರೆ ಡಾಕ್ಟರ್ ಅಧಿಕಾರ ಕೊಟ್ಬಿಡೋಣ ಮಗು ಏನೋ ಸಹ ಗೊತ್ತಾಗ್ಬಿಟ್ಟ ಅಂತಂದ್ರೆ ಡಾಕ್ಟರ್ ಇಮಿಡಿಯಾಗಿ ಏನು ಮಾಡಬೇಕು ತಂದೆ ಮಗಪ್ಪ ಆತ್ಮ ಅದೀಕ್ಷೆ ಕೊಟ್ಬಿಡ್ಲಿ ಆ ಮಗು ಏನಾಗ್ಬಿಡ್ತಾರೆ ರಕ್ಷಣೆ ಬಂದ್ಬಿಡ್ತದೆ ಅಂತಂದ್ಬಿಟ್ಟು ಏನಪ್ಪಾ ಮಾಡಿದ್ರು ಅಂತಂದ್ರೆ ಈ ಚೈಲ್ಡ್ ಬ್ಯಾಪ್ಟಿಸಮ್ ಕೊಡೋಕ್ಕಂಥ ಅಧಿಕಾರನ ಯಾರಿಗಪ್ಪ ಕೊಟ್ಬಿಟ್ರು ಅಂತಂದ್ರೆ ಡಾಕ್ಟ್ರುಗಳಿಗೆ ಏನ್ ಮಾಡಿದ್ರು ಕೊಡೋಕೆ ಶುರು ಮಾಡಿದ್ರು ಅವಾಗೆ ಏನಾಯ್ತು ಅಂದ್ರೆ ಮಗು ಹುಟ್ಟಿದ ತಕ್ಷಣ ಅಥವಾ ಮಗು ಸಾಯ್ತನ ಕೊಡ್ತಾಗ ತಕ್ಷಣ ಹಾ ಡಾಕ್ಟ್ರು ಏನ್ ಮಾಡೋದು ಅದ್ಗೆ ಅನ್ನೋ ಇಂಟಮ್ಮ ಬಿಡೋರು ಓ ಮಗು ಏನಾಗ್ಬಿಡ್ತಾರೆ ರಕ್ಷಣೆ ಬಂದ್ಬಿಡ್ತು ಬಿಟ್ಟದಲ್ಲ ಸೊ ಅದಿಂದ ಈ ತರ ಒಂದು ಅಂತಲ್ಲ ಬರೋಕೆ ಅಲ್ಲಿ ಶುರು ಆಯ್ತು ಅವನಿಗೆ ಬ್ಯಾಪ್ಟಿಸಮ್ ಎಷ್ಟು ಸೇತಿ ತಗೊಬೇಕು ಅಂತಂದ್ರೆ ನಾವು ಕೆಲವು ಜನ ಇರ್ತಾರೆ ಮೂರು ಸೈತಿ ತಗೊಬೇಕು ಯಾಕೆ ಮೂರು ಸೇತಿ ಮುಳುಗ್ಬೇಕು ತಂದೆ ಮಗ ಇನ್ರಿ ಆಮೇಲೆ ಪವಿತ್ರಾತ್ಮನ ಹೆಸರಿನಲ್ಲಿ ನೋಡ್ರ ಮೂರು ಮೂರು ವ್ಯಕ್ತಿಗಳು ಸ್ವಲ್ಪ ಮೂರ್ ಜನ ಸ್ವಲ್ಪ ಮೂರಲ್ಲಿ ಏನ್ ಮಾಡ್ತಾವ ಬ್ಯಾಪ್ಟಿಸಮ್ ತಗೊಬೇಕು ನೀನ್ ಕೆಲಜನ ಹೇಳ್ತಾರೆ ಇಲ್ಲ ಬ್ರದರ್ ಬ್ಯಾಪ್ಟಿಸಮ್ ಅಂದ್ರೆ ಏನ್ರಿ ಹ ಬ್ಯಾಪ್ಟಿಸಮ್ ಎಷ್ಟ್ರಿ ತಗೊಬೇಕು ಸೆವೆನ್ ಟೈಮ್ಸ್ ನಾವ್ ಏನ್ ಮಾಡ್ಬೇಕು ಮುಳುಗ್ಬೇಕು ಅದೇ ನೋಡ್ಬೇಕು ಕರ್ತನಿ ಪ್ರೀತಿ ಅಂತ ಸರಸರುಗಳೇ ಏನ್ರಿ ಸೆವೆನ್ ಟೈಮ್ಸ್ ಯಾಕೆ ನಮ್ಮ ನೀರಲ್ಲಿ ಏನ್ ಮಾಡುತ್ತೆ ಏಳ್ ಸತಿ ಮುಳುಗಿದ್ರು ಅದರ ಒಂದ್ ಸತಿ ಅಲ್ಲ ಎರಡ್ ಸತಿ ಅಲ್ಲ ಏಳು ಸತಿ ಮುಳುಗದವಾಗೇನೆ ಏನಾಗಿದ್ದೋ ಪಾಪ ಎಲ್ಲ ಪರಿಹಾರ ಆಗಿದ್ದು ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಏನ್ರಿ ಸೆವೆನ್ ಟೈಮ್ಸ್ ಅದರ ಏನು ಮಾಡಕ್ಕೆ ಏಳು ಸತಿ ಮುಳುಗ್ಬೇಕು ಅಂತ ಈ ತರ ಏನಾಯ್ತಂದ್ರೆ ಅನೇಕ ವಿಚಾರಗಳ ಬರೋಕೆ ಶುರು ಆಯ್ತು ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಅದರಿಂದ ಬ್ಯಾಪ್ಟಿಸಮ್ ಅಂದ್ರೆ ಏನಪ್ಪಾ ಅಂತಂತಂದ್ರೆ ನಾವು ಯೇಸು ಕ್ರಿಸ್ತನ ಅಂಗೀಕಾರಕ್ಕೆ ಮಾಡೋದಕ್ಕಿಂತ ಮುಂಚೆ ಇರುವಂತ ಸಕಲ್ಲ ಪಾಪಗಳನ್ನ ಏನ್ರಿ ದೇವರು ಈ ತೊಳೆದಿಕ್ಕಿಟ್ಟಿರಂತ ಏರ್ಪಾಡೇ ಏನಪ್ಪಾ ಅಂದ್ರೆ ಬ್ಯಾಪ್ಟಿಸಮ್ ಅದಕ್ಕೆ ಯೇಸು ಕಿಸು ಬಂದಿದ್ದಂತ ಪಾಪ ಮಾಡ್ತಿರಲ್ಲ ಅದಕ್ಕೆ ಏನಪ್ಪಾ ಅಂತ ಕೇಳಿದವಾಗ ಅದಕ್ಕೆ ಅಂದ್ಬಿಟ್ರು ಅಂದರೆ ಹೇಯ್ ಅದಕ್ಕೆ ಪ್ರಭು ರಾತ್ರಿ ಭೋಜನ ಇಲ್ವಾ ಆ ಪ್ರಭು ರಾತ್ರಿ ಭೋಜನ ಮಾಡೋಕೆ ಅವಾಗವಾಗ ತಗೊತಾ ಇರಬೇಕು ಅಂತ ಈ ತರ ಒಂದು ಏನ್ ಒಂದು ಕಲ್ಪನಾ ಕಥೆಗಳನ್ನ ಏನು ಮಾಡಿದ್ರು ಸೃಷ್ಟಿ ಮಾಡೋಕೇ ಮಾಡಿದ್ರು ಅಲ್ಲಿ ಶುರು ಮಾಡಿದ್ರು ಅಲ್ದ್ರ ಅದ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ

ತಗೊತಾ ಇರೋವಾಗೆಲ್ಲ ನಾತಾರೆ ಆತರ ಮಣ ನಿಮ್ಮದಂಗೆ ನೆನ್ಸ್ಕೊಂಡಂಗೆ ಅಂತಂದ್ಬಿಟ್ಟು ಅದರ ಆಯ್ತಾ ಬ್ಯಾಪ್ಟಿಸಮ್ ಎಷ್ಟೇ ತಗೊಬೇಕು ಅದರ ಹಾ ಇದಕ್ಕೂ ಬ್ಯಾಪ್ಟಿಸಮ್ ಸಂಬಂಧ ಇದೆಯಾ ಅಂತ ನೋಡ್ಬೇಕಾರೆ ಓದ ನೋಡಿ ಒಂದನೇ ಯೋಹನ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಫಸ್ಟ್ ಜಾನ್ ಫಸ್ಟ್ ಚಾಪ್ಟರ್ ಸೆವೆಂತ್ ವರ್ಸ್ಟ್ ಓದ್ತೀರದ್ರ ವಿಜಯ್ ಕುಮಾರ್ ಇಷ್ಟರ್ ಆದರೆ ಆತನು ಓದಿ ಓದಿ ಇಷ್ಟರ್ ಇಷ್ಟ ಓದಿ ಸ್ಯಾಮ್ಸಂಗ್ ಆದರೆ ಆತನು ಆತನು ಬೆಳಕಿನಲ್ಲಿ ಇರುವ ಇರುವಂತನೇ ಇರುವಾತನೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಏಸುಕ್ರಿಸ್ತನ್ ಯೇಸುವಿನ ರಕ್ತವನ್ನು ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ನಮ್ಮ ನೋಡ್ರಿಸ್ತ ರಕ್ತವು ಸಮಯ ಸಕಲ ಪಾಪವನ್ನು ಏನ್ ಮಾಡ್ತಂತೆ ಶುದ್ಧಿ ಮಾಡಿದ್ರೆ ಸಕಲ ಪಾಪ ಇಡೀ ಎಲ್ಲಾ ಪಾಪಗಳನ್ನ ಶುದ್ಧಿ ಮಾಡೋದಿಕ್ಕೆ ಏನ್ಕಪ್ಪ ಸಾಮರ್ಥ್ಯ ಇದೆ ಅಂತಂದ್ರೆ ಏಸು ಕಸ ರಕ್ತಕ್ಕೆ ಏನಾಗಿದೆ ಸಾಮರ್ಥ್ಯ ಇದೆ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಕೆರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಅದಕ್ಕೆ ಬ್ಯಾಪ್ಟಿಸಮ್ ಅಂತಂದು ಏನಪ್ಪಾ ಅಂದ್ರೆ ಏನ್ರಿ ಪಾಪದಗಳನ್ನ ಶಮಿಸೋದಿಕ್ಕೆ ಬ್ಯಾಪ್ಟಿಸಮ್ ಅಲ್ವರ ಯಾಕ್ರೆ ಯಾಕೆ ಈ ಥರ ಬಂತು ಅಂದ್ರೆ ಏನ್ರಿ ಬೈಬಲ್ನಲ್ಲಿ ಏನ್ರಿ ಸ್ನಾನೀಕರಣ ವ್ಯವಹಾರ ಇದೇ ಬ್ಯಾಪ್ಟಿಸಮ್ ಏನ್ ಮಾಡಿದ್ದು ಕೊಟ್ಟಿದ್ದು ಹೇಗೆ ಇಸ್ರೇಲ್ ಜನಗಳಿಗೆ ಯಾರು ಕೊಟ್ಟಿದ್ದು ಅಲ್ವರಾ ಓದಿ ಮತ್ತೆ ಮೂರನೇ ಅಧ್ಯಾಯ ಹದಿನೊಂದನೇ ವಾಕ್ಯ ಮತ್ತೆ ಮೂರು ಅನ್ನೊಂದು ನಾನಂತೂ ನಿಮ್ಮನ್ನು ಮನಸ್ಸು ಕಿರೀಸಿಕೊಳ್ಳಬೇಕು ಇದಕ್ಕೆ ಜಾನ್ ನಿಮ್ಮ ಬ್ಯಾಕ್ ಗ್ರೌಂಡ್ ತುಂಬ ಸೌಂಡ್ ಬರ್ತಾ ಇದೆ ಡಿಸ್ಟರ್ಬೆನ್ಸು ದಯವಿಟ್ಟು ಸ್ವಲ್ಪ ಸೈಲೆಂಟ್ ಆಗಿರೋದ್ರೆ ಕೂತು ಹೇಳಕ್ಕೆ ಓದಕ್ಕಾಗ್ತದ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ ಏನ್ರಿ ನಾನಂತೂ ಏನ್ರಿ ಮನಸ್ಸು ಕೊಳ್ಳಬೇಕಂತ ನಿಮ್ಗೆ ಏನ್ ಮಾಡ್ತೀನಿ ಬ್ಯಾಪ್ಟಿಸಮ್ ಕೊಡ್ತೀನಿ ನೋಡಿದ್ರ ಮಾನವಂತರ ಹೊಂದದಿಗೋಸ್ಕರ ನಿಮ್ಗೆ ಏನು ದೀಕ್ಷಾ ಸ್ಥಾನ ಕೊಡ್ತೀನಿ ಅಂತ ಹೇಳ್ತಾರೆ ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಯೋವಾನ ಕೊಟ್ಟಿರಂತ ಬ್ಯಾಪ್ಟಿಸಮ್ ಏನ್ಕಪ್ಪ ಅಂದ್ರೆ ಮಾನವಿಕೆ ಮನ ತಿರುಗದಿಕ್ಕೆ ನೋಡಿ ಅದೇ ಮತ್ತೆ ಮೂರನೇ ಅಧ್ಯಾಯ ಆರನೇ ವಾಕ್ಯ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ಧಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ಥಾನ ಮಾಡಿಸಿಕೊಳ್ಳುತ್ತಿದ್ದರು ನೋಡ್ರ ಪಾಪಗಳನ್ನ ಹರಿಕೆ ಮಾಡಿ ಏನ್ ಮಾಡಿದ್ರು ನದಿಯಲ್ಲಿ ದೀಕ್ಷಾ ಸ್ಥಾನ ತಗೊಂತಾಯ್ತದ ನೋಡ್ರ ಅಂದ್ರೆ ಪಾಪಗಳನ್ನ ಹರಿಕೆ ಮಾಡಿ ಪಾಪಗಳನ್ನ ಪ್ರಾಶಿತ ಹೊಂದದಿಕ್ಕೇನೆ ಏನ್ರೀ ಯವಾನ ದೀಕ್ಷಾಸ್ಥಾನ ಏನ್ ಮಾಡಿದ್ದ ಕೊಟ್ಟಿದ್ದು ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ ಯಾರು ಕೊಟ್ಟಿದ್ದೋ ಯವನ್ ಇವನ್ನ ಯೇಸು ಕ್ರಿಸ್ತನ ಅಪೋಸು ಕೂಡ ಇದೇ ಬ್ಯಾಪ್ಟಿಸಮ್ ಏನ್ ಮಾಡಿದ್ದ ತಗೊಂಡಿದ್ದೋ ಇದೇ ಬ್ಯಾಪ್ಟಿಸಮ್ ಕೊಟ್ಟಿದ್ದು ಯವಹಾನ ನಾಲ್ಕನೇ ಅಧ್ಯಾಯ ಒಂದು ಮತ್ತೆ ಎರಡನೇ ವಾಕ್ಯ ದಯವಿಟ್ಟು ಓದಿ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾ ಸ್ನಾನ ಸುದ್ದಿಯನ್ನು ಪರಿಸ್ರು ಕೇಳಿದರೆಂದು ಕರ್ತನೆಗೆ ತಿಳಿದಾಗ ಆತನು ಈ ಉದಾಯವನ್ನು ಬಿಟ್ಟು ಗಲೀಲಕ್ಕೆ ತಿರುಗಿ ಹೋದನು ಆದರೂ ಸ್ನಾನ ಮಾಡಿಸ್ತಿದ್ದವನು ಏಸು ಅಲ್ಲ ಆತನ ಶಿಷ್ಯರೇ ಮಾಡಿಸ್ತಿದ್ದರು ನೋಡ್ರ ಏಸು ಕ್ರಿಸ್ತನ ಶಿಷ್ಯನೂ ಕೂಡ ಇದೇ ಬ್ಯಾಬ್ಸ ಕೊಡಿಸ್ತಾರೆ ಅಂದ್ರ ಆದ್ರೆ ಒಂದ್ ಪಾಯಿಂಟ್ ಅಬ್ಸರ್ವ್ ಮಾಡಿ ಏಸು ಕ್ರಿಸ್ತು ಯಾರಿಗೂ ಈ ಬ್ಯಾಪ್ಟಿಸಮ ಕೊಡ್ಲಿಲ್ವಂತೆ ಯಾರಪ್ಪ ಕೊಟ್ಟಿದ್ದು ಅನ್ ನೋಡ್ತೀರ ಎಲ್ಲ ಅಪೋಸಿ ಸೇನ್ ಮಾಡಿದ ಕೊಟ್ಟಿರೋದು ಏನಕ್ಕೆ ಈ ಪ್ರಶ್ನೆಗೆ ಕೊನೆಯಲ್ಲಿ ನಾವೇನ್ ಮಾಡೋ ಉತ್ತರನಾ ನೋಡೋಣ ಓಕೆನಾ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸೂರುಗಳೇ ದೀಕ್ಷಾಸ್ಥಾನ ಅದ್ರ ಬ್ಯಾಪ್ಟಿಸಮ್ ಅಂತ ಅಂದ್ಬಿಟ್ಟು ಏನ್ರಿ ನಮ್ಮ ಪಾಪಗಳನ್ನೆಲ್ಲ ಹರಿಕೆ ಮಾಡಿ ಪಾಪಗಳೆಲ್ಲ ಬಿಟ್ಟಿದ್ದೇವ್ ಕಡೆ ಬಂದಿದೆ ಪ್ರಾಶಿತ ಒಂದಿಕ್ಕೋಸ್ಕರ ಏನ್ರಿ ಒಂದು ಸೂಚನೆ ಆಗಿ ಕೊಡ್ತಾ ಇದಾರಪ್ಪ ಅಂದ್ರೆ ಬ್ಯಾಪ್ಟಿಸಮ್ ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ನೋಡ್ರಿ ವೆರಿ ಗುಡ್ ಸ್ಟರ್ ಅಲ್ದಾರ ಏನ್ರಿ ನಿಮ್ಮ ಪಾಪಗಳನ್ನ ಹರಿಕೆ ಮಾಡಿ ಏನ್ರಿ ಅದರ ಪಾಪಗಳನ್ನ ಪರಿಹಾರ ಹೊಂದದಿಕ್ಕೋಸ್ಕರ ಏನ್ರೀ ನೀವು ದೇವ್ರ ಕಡೆ ತಿರುಗಿದ್ರಿ ಅಂತ ನೋಡ್ಸೋದಿಕ್ಕೋಸ್ಕರ ಏನ್ ಮಾಡ್ರಿ ನೀವು ಬ್ಯಾಪ್ಟಿಸಮ್ ತಗೊಳ್ಳಿ ಏನ್ ಮಾಡ್ರಿ ನೀವ್ ತಗೊಂಡ್ಲಿ ಅದರ ಸೇರಿ ಕರ್ತನಲ್ಲಿ ಪ್ರೀತಿ ಅಂತ ವೆರಿ ಗುಡ್ ಇಷ್ಟು ಒಂದು ಎಲ್ಲಾ ವಾಕ್ಯಗಳು ಏನಪ್ಪಾ ನೋಡಿದ್ರೆ ಅಂದ್ರೆ ಬ್ಯಾಪ್ಟಿಸಮ್ ಅಂತಂದ್ರೆ ನಮ್ಮ ಪಾಪಗಳನ್ನೆಲ್ಲಾ ಹರಿಕೆ ಮಾಡಿ ಪಾಪಗಳಿಂದ ಪರಿಹಾರ ಹೊಂದಿದೀವಿ ಅಂತ ನೋಡ್ಸದಕ್ಕೋಸ್ಕರ ತಗೊಂತ ಇರೋದೇನಪ್ಪಾ ಅಂದ್ರೆ ತೀಕ್ಷಸ್ಥಾನ ಬ್ಯಾಪ್ಟಿಸಮ್ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯೆ ಹಾಗೆರ್ಬೇಕಾರೆ ನಿಮ್ಗೆಲ್ಲಾರ್ಗು ಒಂದು ಪ್ರಶ್ನೆ ಆಗ್ತೀನಿ ಏನಪ್ಪಾ ಅಂದ್ರೆ ಜೀಸಸ್ ಕ್ರೈಸ್ಟ್ ಹೆಂಗ್ ತೊಗೊಂಡ್ರಿ ಬ್ಯಾಬ್ಸಮ ಯೇಸು ಕ್ರಿಸ್ ಕೂಡ ಬ್ಯಾಪ್ಟಿಸಮ್ ತೊಂದ್ರಲ್ವಾ ಏನ್ ತೊಗೊಂಡಿದ್ ಮತ್ತೆ ಬ್ಯಾಪ್ಟಿಸಮ್ ಇವಾಗ ಯೇಸು ಕ್ರಿಸ್ತು ಪಾಪಿನ ಹೇಳ್ರಿ ಇಲ್ಲ ರೀ ಮತ್ತೆ ತೊಗೊಂಡ್ರಮ ಅವ್ರು ತಗೊಂಡ್ರಲ್ಲ ಯವನ್ ಸ್ಥಾನಕ್ಕಿಂತ ಕೈಲೇನೆ ಯೋವಾನ ಸ್ಥಾನಕ್ಕನ್ ಕೊಟ್ಟಂತ ಬ್ಯಾಪ್ಟಿಸಮ ಯಾರು ತಗೊಂಡ್ರಂತೆ ಯೇಸು ಯ ತಗೊಂಡ್ರ ಮತ್ತೆ ಏನ್ ತೊಗೊಂಡ್ರು ಯೋವನ ಸ್ಥಾನಕ್ಕೆ ಕೊಟ್ಟಂತ ಬ್ಯಾಪ್ಟಿಸಮ್ ಏನಕ್ಕೆ ಇವಾಗ ನೋಡುದಲ್ಲ ನಿಮ್ಮ ಪಾಪಗಳನ್ನ ಏನ್ರಿ ಆ ಏನ್ ಬಿಡುಗಡೆ ಆಗಿದ್ದೀರಾ ಅಂತ ನೋಡ್ಸೋದಿಕ್ಕೋಸ್ಕರ ಮಾನಸ ಒಂದಿದ್ರ ಅಂತ ನೋಡ್ಸೋದಿಕ್ಕೋಸ್ಕರ ಏನ್ರಿ ಪಾಪಗಳನ್ನ ಹರಿಕೆ ಮಾಡಿ ನೀವೇ ಮಾಡಿ ನೀವು ಆ ದೇವ್ ಕಡೆ ತಿರ್ಗಿದ್ರ ನೋಡ್ಸೋದಿಕ್ಕೋಸ್ಕರ ಬ್ಯಾಪ್ಟಿಸಮ್ ತಗೋ ಅಂದ್ರ ಮತ್ತೆ ಏನಿಕೆ ಜೀಸಸ್ ಕ ಎಷ್ಟು ತಗೊಂಡ್ರ ಜೀಸಸ್ ಕೂಡ ಪಾಪಗಳನ್ನ ಬಿಟ್ಬಿಟ್ಟಿದೀನಿ ಅಂತ ನೋಡ್ಸೋದಕ್ಕೋಸ್ಕರ ಬ್ಯಾಡ್ಮಿಂಟನ್ ತಗೊಂಡ್ರ ಅಂದ್ರೆ ಯೇಸು ಕ್ರಿಸ್ತ ಪಾಪ ಇಲ್ಲ ಇಲ್ಲ ಮತ್ತೆ ಯೇಸು ಕ್ರಿಸ್ತ ತಗೊಂಡಂತ ಬ್ಯಾಪ್ಟಿಸಮ್ ಅರ್ಥ ನೀನು ಅದರ ಓದಿ ಮತ್ತೆ ಮೂರು ಹದಿನೈದು ಆದರೆ ಯೇಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೊ ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸುವ ತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ನೋಡ್ರ ಅದಕ್ಕೆ ಯೇಸಕ್ಕು ಸೇನಾಪುತ್ರ ಕೊಟ್ಟರು ಅಂತಂದ್ರೆ ಸದ್ಯಕ್ಕೆ ಒಪ್ಬೇಕು ಯಾಕಂದ್ರೆ ಈ ತರ ಮಾಡಿಂದ ಎಲ್ಲಾ ದ್ರವ ಏನ್ ಮಾಡ್ತೀನಿ ಅಂತಲ್ಲೇ ನೆರವೇರಿಸ್ತಂತೆ ಆಗ್ತದೆ ಅದಕ್ಕೆ ನೀನ್ ಸದ್ಯಕ್ಕೆ ಒಪ್ಕೋ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಶಿರಿಪಾ ಅಂದ್ರೆ ಯೋವಾನ್ ಕೊಟ್ಟಂತ ಬ್ಯಾಪ್ಟಿಸಮು ಪಾಪ ಪರಿಹಾರ ಆಗೋದಿಕ್ಕೆ ಅಲ್ರ ಪಾಪದಿಂದ ಬಿಡುಗಡೆ ಆಗೋದಿಕ್ಕೆ ಅಲ್ದರ ಬ್ಯಾಪ್ಟಿಸಮ್ ಏನ್ ಮಾಡ್ರ ಕೊಟ್ರು ಮತ್ತೆ ಕ್ರೈಶ್ಚನಿಗೆ ತಗೊಂಡವ್ರೆ ಅಲ್ಲರ ಸ್ವಲ್ಪ ಥಿಂಕ್ ಮಾಡಬೇಕು ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸ್ಗಳೇ ಬ್ಯಾಪ್ಟಿಸಮ್ ಬಗ್ಗೆ ಸ್ಟಡಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಕರ್ತನಲ್ಲಿ ಪ್ರೀತಿ ಅಂತ ಸೋರಸ್ಗಳೇ ನಾವು ನೋಡಬೇಕು ಯೋಹಾನ ಯಾರು ಬ್ಯಾಪ್ಟಿಸಂ ಫಸ್ಟ್ ನಾವು ಹೇಳ್ಬೇಕು ಥಿಂಕ್ ಮಾಡಬೇಕು ಅಲ್ರ ಯೋಹನ ಎಲ್ಲರಿಗೂ ಬ್ಯಾಪ್ಟಿಸಮ್ ಕೊಟ್ರ ಅಂದ್ರೆ ಇಲ್ಲ ಯೋಹಾನ ಕೊಟ್ಟಂತ ಬ್ಯಾಪ್ಟಿಸಮ್ ಯಾರಿಗಪ್ಪ ಕೊಟ್ಟಿದ್ದು ಅಂತಂದ್ರೆ ಯಹುದ್ಯರ್ಗಳಿಗೆ ಏನ್ ಮಾಡಿದವರು ಬ್ಯಾಪ್ಟಿಸಮ್ನ ಹ್ಮ್ ಕೊಟ್ಟಿದ್ದು ಬೇರೆ ಎಲ್ಲರಿಗೂ ಕೊಡ್ಲಿಲ್ಲ ನೋಡಿ ಮತ್ತೆ ಮೂರನೇ ಅಧ್ಯಾಯ ಎರಡನೇ ವಾಕ್ಯ ಮೊದಲು ಓದಿ ಓದಿ ಮ್ಯಾಥ್ಯೂ ತ್ರೀ ಟು ಪರಲೋಕ ರಾಜ್ಯವು ಸಮೀಪವಾಯ್ತು ಪರಲೋಕ ರಾಜ್ಯವು ಸಮೀಪವಾಯ್ತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯುದ್ಧಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಹ್ಮ್ ಯಾರ ಕಡೆ ತಿರುಗಿರಿ ದೇವ್ರ ಕಡೆ ತಿರುಗಿರಿ ಮಾನಸಾಂತರ ಹೊಂದಿರಿ ನೀವ್ ದೇವ್ರ ಕಡೆ ತಿರುಗಿರಿ ಅಂತ ಅಂದ್ಬಿಟ್ಟು ಬ್ಯಾಪ್ಟಿಸಂ ಹೇಳ್ತಾ ಕೊಟ್ರಂತೆ ಸರಿ ಏಳನೇ ವಾಕ್ಯ ಎಂಟನೇ ವಾಕ್ಯ ಬರ್ತಾರ ಹಂಗೆ ಹ ಆದರೆ ಅವನು ಪರಿಸಾಯರಲ್ಲಿಯೂ ಸದ್ದುಕಾಯಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಅಂದದ್ದು ಎಲೆ ಸರ್ಪ ಜಾತಿಯವರೇ ಮುಂದೆ ಕಾಣೋ ಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಹಾಗಾದರೆ ಹ ಇಲ್ಲಿ ಏನಾದ್ರೂ ನೋಡ್ತೀರಿ ಅಂತಂದ್ರೆ ಕರ್ತನೇ ಪ್ರೀತಿ ಅಂತ ಸೌರಸೆ ಹ ಏನಂತೆ ಅಲ್ಲಿ ಆ ಯೋಹನ ಬ್ಯಾಪ್ಟಿಸಮ್ ಕೊಡ್ಬೇಕಾರೆ ಯಾರಪ್ಪ ಬಂದ್ರು ಅಂತಂದ್ರೆ ಫರಿಸೇರು ಸದಿಸೇರು ಅದ್ರ ದೇವರ ಕೋಪದಿಂದ ಪಾರಾಗ್ಬೇಕು ಅಂತಬಿಟ್ಟು ನಿಮ್ಗೆ ದಾರಿ ನೋಡಿಸ್ತಾರೆ ಯಾರು ಅಂತ ಏನ್ ಮಾಡ್ತಾ ಹೇಳ್ತಾರೆ ಅಂದ್ರೆ ಯಾರಿಗಪ್ಪ ಕೊಟ್ಟಿದ್ರು ಬ್ಯಾಪ್ಟಿಸಮ್ ಅಂತಂದ್ರೆ ಅನ್ಯ ಜನಗುದರ್ ಯಾರಿಗೂ ಕೊಡ್ಲಾ ಬ್ಯಾಪ್ಟಿಸಮ್ ಕೊಟ್ಟಿದ ಯಾರ್ಗಪ್ಪ ಅಂತಂದ್ರೆ ಯಹುದ್ಯರ್ಗ್ ಮಾತ್ರ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಎಂದೆ ದೇವರ ಕೋಪದಿಂದ ತಪ್ಪಿಸ್ಕೊಡಕ್ಕೆ ನಿಮ್ಗೆ ಮಾರ್ಗವನ್ನು ತೋರಿಸಿದವರು ಯಾರು ಅದರಿಂದ ನೀವು ದೇವ್ರ ಕಡೆ ತಿರುಗಿದ್ರಾ ಅಂತ ನೋಡ್ಸೋದಿಕ್ಕೋಸ್ಕರ ತಕ್ಕ ಫಲದಿಂದ ನೀವೇನ್ ಮಾಡಿದ್ರಿ ನೀವು ನೀವ್ ಅದನ್ನ ನೋಡ್ಸ್ರಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಯಾಕೆ ಯಹುದ್ಯರಿಗೆ ಮಾತ್ರ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಯಹುದಿಯರು ದೇವ್ರ ಜೊತೆಗೆ ಒಂದು ಒಡಂಬಡಿಕೆಯಲ್ಲಿದ್ದರು ನ್ಯಾಯ ಪ್ರಮಾಣ ದೇವ್ರು ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಇಸ್ರೇಲ್ ಜನಗಳಿಗೆ ಕೊಟ್ಟಿದ್ದು ಕರೆಕ್ಟಾ ವೆರಿ ಗುಡ್ ಅಂದ್ರ ಯಾಕಪ್ಪ ಕೊಟ್ಟಿದ್ದು ಅಂತಂದ್ರೆ ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣದ ಒಡಂಬಡಿಕೆ ಕೇಳಿ ಏನಾಗಿದ್ರು ಅಲ್ಲಿ ಬಂದಿದ್ರು ಅಂದ್ರ ದೇವ್ರು ಇಸ್ರೇಲ್ ಜನಗಳನ್ನ ಐಗುಪ್ ದಶನ ಬಿಡುಗಡೆ ಮಾಡ್ಕೊಂಡು ಕನ್ನಡ ಕರ್ಕೊಂಡ್ ಬರ್ಬೇಕಾದ್ರೆ ಸಿನಾಯಿ ಪರ್ವತದ ಹತ್ರ ನ್ಯಾಯ ಪ್ರಮಾಣದ ಒಡಂಬಡಿಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ ಕರ್ತೀವಿ ಪ್ರೀತಿ ಅಂತ ಸೋರಸಗಳೇ ನ್ಯಾಯ ಪ್ರಮಾಣದ ಒಡಂಬಡಿಕೆ ಏನ್ರಿ ಮಾಡ್ಬಿಟ್ಟು ಏನ್ರಿ ಆ ನ್ಯಾಯ ಪ್ರಮಾಣ ಪ್ರಕಾರ ನೀವು ನಡ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಇಡೀ ಆಲ್ರೆಡಿ ಆಗಿದೆ ಅಂತ ಅಂತೀನಿ ಮೋಸ್ರಿಂತಿನಿ ಎಲ್ಲ ಒಂದನೇ ಅಂತ ಹತ್ತನೇ ಅಧ್ಯಾಯ ಒಂದು ಮತ್ತೆ ಸಹೋದರರೇ ಮುಂದಿನ ಸಂಗತಿಯಲ್ಲಿ ನಿಮ್ಮ ಲಕ್ಷ್ಯ ಬಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ ಅದೇನೆಂದರೆ ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ಥಾನವನ್ನು ಹೊಂದಿದರು ನೋಡ್ರ ಯಾರಲ್ಲಿ ಮೋಶೆಯಲ್ಲಿ ಅಂದ್ರ ಮೋಶೆಯ ಶಿಷ್ಯರಾಗದಿಕ್ಕೋಸ್ಕರ ಏನ್ರಿ ಅವರು ದೀಕ್ಷಾ ಸ್ಥಾನ ತಗೊಂಡ್ರಂತೆ ಹ ಎಲ್ಲಿಯ ಸಮುದ್ರ ದಾಟ್ಬೇಕಾದ್ರೆ ಇಡೀ ರಾಜ್ಯಕ್ಕೆ ಇಸ್ರೇಲ್ ರಾಜ್ಯಕ್ಕೆ ಏನ ಬಿಡ್ತು ಬ್ಯಾಪ್ಟಿಸಮ್ ಮಾಡ್ಬಿಡುತ್ತೆ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಇಸ್ರೇಲ್ ಜನಗಳು ಎಲ್ಲರೂ ನ್ಯಾಯ ಪ್ರಮಾಣ ಒಳಂಬಡಿಕೆ ಕೇಳಿ ಇರೋದಿನ್ನ ಮೋಸೆ ಶಿಷ್ಯನ್ ಆಲ್ರೆಡಿ ಏನ್ ಮಾಡ್ ಬ್ಯಾಪ್ಟಿಸಮ್ನ ತೊಗೊಂಡಿದ್ರೆ ಆ ಬ್ಯಾಪ್ಟಿಸಮ್ ಪ್ರಕಾರ ನ್ಯಾಯ ಪ್ರಮಾಣಕ್ಕೆ ಇವರು ಬದ್ಧರಾಗಿರ್ಬೇಕಾಯ್ತು ನ್ಯಾಯ ಪ್ರಮಾಣಕ್ಕೆ ಎಲ್ಲಾ ರೀತಿಲಿ ವಿಧೇಯರಾಗಿರ್ಬೇಕಾಯ್ತು ಆದ್ರೆ ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣದ ಪ್ರಕಾರ ದೇವರಿಗೆ ವಿಧೇಯರಾಗಿರ್ಲಿಲ್ಲ ಅವಿದೇಯರಾಗಿದ್ರು ಅದಕ್ಕೆ ಯೋಹಾನ ಬ್ಯಾಪ್ಟಿಸಮ್ ಕೊಡ್ಬೇಕಾರೆ ಏನ್ ಹೇಳಿದ್ರು ಎಲೆ ಜಾತಿಗಳವರೇ ದೇವರ ಕೋಪದಿಂದ ಏನ್ರಿ ತಪ್ಪಸ್ಕೊಳಕೆ ನಿಮ್ಗೆ ಮಾರ್ಗ ನೋಡ್ಸಿದ್ ಯಾರು ಅಂತ ಅಂದ್ಬಿಟ್ಟು ಅನ್ಬಿಟ್ಟು ನೀವು ಮಾನಸಾಂತರ ಒಂದಿದಿರ ದೇವ್ರ ಕಡೆ ಅಂತ ತಕ್ಕ ಫಲಗಳಿಂದ ತೋರಿಸಿ ಅಂತ ಅಂದ್ಬಿಟ್ಟು ಏನ್ರಿ ಪಾಪದ ಪರಿಹಾರಕ್ಕಾಗಿ ಬ್ಯಾಪ್ಟಿಸಮ್ ಏನ್ ಮಾಡಿದ್ರಂತೆ ಕೊಟ್ರಂತೆ ಯಾರಿಗೆ ಹುದಿಯರಿಗೆ ಇದೇ ದೀಕ್ಷಾ ಸ್ಥಾನ ಅಪೋಸ್ಟ್ಲು ಪೌಲ್ ಕೂಡ ಏನ್ ಮಾಡಿದ್ರು ತಗೊಂಡ್ರು ಇಲ್ಲಿ ಅಪೋಸ್ಟ್ಲು ಕೃತ್ಯಗಳು ಇಪ್ಪತ್ತೆರಡು ಹದಿನಾರು ಓದಿ ಕೃತಿಗಳು ಇಪ್ಪತ್ತೆರಡು ಹದಿನಾರು ಈಗ ನಿನಗೆ ಈಗ ನೀನೇಕೆ ಸಾವ ಸಾವಕಾಶ ಮಾಡುತ್ತಿ ಎದ್ದು ಆತನು ಹೆಸರನ್ನು ಹೇಳಿಕೊಳ್ಳುವವನಾಗಿ ದಿಕ್ಷಾಸನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕು ಅಂದನು ನೋಡ್ರ ಇದ್ಯಾಕೆ ಏನ್ ಸಾವಕಾಶ ಮಾಡುತ್ತಿ ಆತನ ಹೆಸರು ಹೇಳ್ಬಿಟ್ಟು ಏನ್ ಮಾಡ್ ನೀನು ನಿನ್ನ ಪಾಪನೆಲ್ಲ ತೊಳೆದುಕೊಳ್ಳುವಂತೆ ದೀಕ್ಷಾ ಸ್ಥಾನ ಮಾಡಿಸ್ಕೋ ನೋಡ್ರ ಅಂಗ್ರ ಅಪೋಸ್ಟ್ಲು ಪೋಲೆ ಏನ್ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಪಾಪಗಳೆಲ್ಲ ತೊಳ್ಕೊಂಡ್ಕೋಸ್ಕರ ದೀಕ್ಷಾ ಸ್ಥಾನ ಯಾಕೆ ಅಪೋಸ್ಟ್ಲು ಪೋಲ್ ಕೊಡೋ ನ್ಯಾಯಪ್ರಮ ಕಡೆ ಏನಾಗಿದ್ದೋ ಹೇಳ್ತಾರಲ್ಲ ನಾನು ಫರೀಶ್ ಫರೀಶ್ ಏನು ಯಹುದಿರಲಿಲ್ಲ ನಾನು ಯಹುದೇನು ಅಲ್ದರ ಧರ್ಮಶಾಸ್ತ್ರ ವಿಚಾರ ನೋಡ್ಬೇಕಾರೆ ನಿಷ್ಕಳಂಕನು ಅಂತ ಏನ್ ಮಾಡ್ತಾರೆ ಅಪೋಸ್ಲು ಪೋಲ್ ಹೇಳ್ತಾರೆ ಯಾಕೆ ಅಂದ್ರೆ ಎಲ್ಲಾ ನ್ಯಾಯಪ್ರಮ ಕಡೆ ಇದ್ರು ನ್ಯಾಯಪ್ರಮಣ ವಿರುದ್ಧವಾಗಿ ನಡೆದಿರೋದ್ರಿಂದ ಮಾನಸಾಂತರ ಹೊಂದಿರೋದಕ್ಕೋಸ್ಕರ ದೇವ್ರ ಕಡೆ ತಿರುಗಿದಿರ ಅಂತ ನೋಡ್ಸೋದಕ್ಕೋಸ್ಕರ ಯಹುದಿಯರ್ಗಳಿಗೆ ಈ ದೀಕ್ಷಾ ಸ್ಥಾನ ಕೊಟ್ರು ಅದೇ ಕರ್ತನೀ ಪ್ರೀತಿ ಅಂತ ಸುರಲ ಇದು ಎಲ್ಲಿವರೆಗೂ ಮಾತ್ರ ಇತ್ತು ಅಂತಂದ್ರೆ ಬರೀ ಯಹುದಿಯರ್ಗೆ ಮಾತ್ರ ಎಲ್ಲಿವರೆಗೂ ಅಂತಂದ್ರೆ ಇಸ್ರೇಲ್ಗೆ ಎಪ್ಪತ್ತು ವಾರಗಳು ಕೃಪೆಯ ಸಮಯ ಅಂತ ಕೊಟ್ಟಿದ್ರು ಆ ಕೃಪೆಯ ಸಮಯ ತೀರುವ ತನಕ ಎಪ್ಪತ್ತು ವಾರಗಳು ಮಾತ್ರ ಇವಾಗ ಇದು ಸೀಮಿತವಾಗಿತ್ತು ಯಾವ್ದು ಎಪ್ಪತ್ತು ವಾರಗಳು ದಾನೇ ಒಂಬತ್ತನೇ ಹದಿಲಿ ಬರುವಂತ ಎಪ್ಪತ್ತು ವಾರಗಳು ಅಂದ್ರ ಏನ್ರಿ ಎಪ್ಪತ್ತು ವಾರಗಳು ದೇವರು ಇಸ್ರೇಲ್ ಜನಿಗೆ ಕೃಪೆ ಕೊಟ್ಟಿ ಅಂತ ಹೇಳ್ತಾರೆ ಗೊತ್ತಾ ಆ ಕೃಪೆಯ ಸಮಯ ಕರೆಕ್ಟಾಗಿ ತೀರುವ ತನಕ ಏನಪ್ಪಾತ್ ಅಂದ್ರೆ ಸ್ಪೆಷಲ್ ಗ್ರೇಸ್ ಯಾರಿಗಿತ್ತು ಅಂದ್ರೆ ಯಹುದ್ಯರ್ಗಿತ್ತು ಅದಕ್ಕೆ ದೇವರು ಸಭೆಗೆ ಚಿಕ್ಕ ಹಿಂದಾಗಿ ಆರ್ಸ್ಕೊಬೇಕಂತ ಫಸ್ಟ್ ಏನಪ್ಪಾ ಮಾಡಿದ್ರು ಅಂತಂದ್ರೆ ಯಹುದಿಯರ್ ಮಾಡಿದ್ರು ಒಂದ್ ಗುಂಪನ್ನೇ ಅವ್ರು ಆಯ್ಕೆ ಮಾಡಿದ್ರು ಅಲ್ವಾ ಒಂದು ಯಹುದಿರಲ್ಲಿ ಒಂದ್ ಗುಂಪನ್ನ ಆಯ್ಕೆ ಮಾಡ್ಬಿಟ್ಟು ಯಾವಾಗ ಆ ಹುದ್ದೆಯಲಿ ಸಫಿಶಿಯಂಟ್ ಆಗಿರೋ ನಂಬರ್ ಅವ್ರಿಗೆ ಸಿಕ್ಲಿಲ್ವೋ ದೇವರು ಯಾರ ಕಡೆಗೆ ತಿರುಗುದು ಅಂದ್ರೆ ಅನ್ಯ ಜನ ಕಡೆಗೆ ಏನ್ ಮಾಡಿದ್ರು ಅವ್ರು ಅವ್ರು ತಿರುಗಿದ್ರು ಅದ್ರ ಹೋದ್ ನೋಡಿ ಅಪೋಸ್ಟ್ ಕೃತ್ಯಗಳು ಹದಿಮೂರು ನಲ್ವತ್ತಾರು ಜಾನ್ ಬದರ್ ಜಾನ್ ಬದರ್ ಜಾನ್ ಬದರ್ ದಯವಿಟ್ಟು ನಿಮ್ ಮೊಬೈಲ್ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಒಂದ್ ಜಾಗದಲ್ಲಿ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಕ್ಲಾಸ್ ನ ಕೇಳಿ ದಯವಿಟ್ಟು ಪೌಲನು ಪೌಲನು ಧೈರ್ಯದಿಂದ ಮಾತಾಡಿ ಅಂದದ್ದು ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾ ಅಪಾತ್ರ ತೀರ್ಪು ಮಾಡಿಕೊಂಡಿದ್ದರಿಂದ ಈಗ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ ಫಸ್ಟ್ ದೇವ್ರ ಕೃಪೆ ಕೊಟ್ಟಿದ್ದ ಯಾರಿಗೆ ಅಂದ್ರೆ ಯಹುದೀರಿಗೆ ಆದ್ರೆ ಯಹುದ್ಯರು ಅದಕ್ಕೆ ದೇವರ ಕೃಪೆಗೆ ಅಪಾತ್ರರಾಗಿರೋದ್ರಿಂದ ದೇವರು ಇವಾಗ ಯಾರ ಕಪ್ಪ ತಿರುಗ್ತಾ ಇದ್ದಾರೆ ಅನ್ಯ ಜನಗಳ ಕಡೆಗೆ ತಿರುಗ್ತಾ ಇದ್ದಾರೆ ಅಂದ್ರೆ ನ್ಯಾಯ ಪ್ರಮಾಣಕ್ಕೆ ಬದ್ರಾಗಿರಂತ ಯಹುದೀರಿಗೆ ಫಸ್ಟ್ ದೇವ್ರ ಕೃಪೆ ಕೊಟ್ಟರು ಅದಕ್ಕೆ ಅವಿದ್ಯರ ನಡೆದ ದೇವ್ರು ಯಾರ್ ಕಡೆ ತಿರುತ್ತಾರೆ ಅನ್ಯ ಜನಗಳ ಕಡೆ ತಿರುಗ್ತಾರಂತೆ ಇದನ್ನು ವಾಕ್ಯರು ಅಪೋಸ್ಟ್ ಕೃತ್ಯಗಳು ಹದಿನೈದು ಹದಿನಾಲ್ಕು ಹೂತಾರೆ ಸಹೋದರರೇ ನಾನು ಹೇಳುವುದನ್ನು ಕೇಳಿ ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡು ಆರಿಸಿಕೊಂಡ ವಿಧವನ್ನು ಸಿಮೋನ ವಿವರಿಸಿದನಷ್ಟೇ ನೋಡ್ರ ಏನ್ರಿ ಸಹೋದರರೇ ದೇವರು ಮೊದಲು ಏನಂತೆ ಅನ್ಯ ಜನಗಳಿಂದ ಕಟಾಕ್ಷಿಸಿ ತನ್ನ ಹೆಸರಿಗಾಗಿ ಒಂದು ಗುಂಪು ಏನ್ ಮಾಡದಂತೆ ಆಯ್ಕೆ ಮಾಡದಂತೆ ಯಾವಾಗ ಯಹುದಿಯರನ್ನ ಕೈ ಬಿಟ್ಟಿದ್ಮೇಲೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ ಫಸ್ಟು ಯಹುದ್ಯರ್ಗಿತ್ತ ಅವಕಾಶ ಯಾವಾಗ ಕಳ್ಕೊಂಡ್ರು ಕಳ್ಕೊಂಡ್ರೂ ದೇವ್ರ ಜನ ಕಡೆ ಮಾಡುತ್ತಿರೋರು ಇದು ಹೇಗಪ್ಪ ಅಂತಂದ್ರೆ ನೋಡಿ ದೇವ್ರು ಅಬ್ರಾಂ ಮಾಡಿದಂತ ವಾಗ್ದಾನ ಒಂದು ಒಲಿಯು ಮರ ತರ ರೀ ಯಾಕಂದ್ರ ಬೇರಿದೆ ಹೊಲಿಯು ಮರಕ್ಕೆ ಏನಾಗಿದೆ ಬೇರೆ ಬುಡ ಇದೆ ಅದರ ಬೇರಿದೆ ಅದೇ ಒಲಿವ್ ಮರಗಳಲ್ಲಿ ಎಲೆಗಳೇನಾಯ್ತು ಇಸ್ರೇಲ್ ರಾಜ್ಯ ತರ ಎಲೆಗಳೇನಂತಾವ್ ಬೆಳ್ಕೊಂತು ಆದರೆ ದೇವರು ಆ ಒಂದು ಎಣ್ಣೆ ಮರದಲ್ಲಿ ಏನಪ್ಪಾ ನೋಡುದಂದ್ರೆ ಒಳ್ಳೆ ಫಲಗಳು ಕೊಡ್ತದೆ ಒಳ್ಳೆ ಎಣ್ಣೆ ಮರದ ಫಲಗಳು ಏನು ಮಾಡೋದು ದೇವರು ಎದುರು ನೋಡಿದ್ರು ಯಾರೋ ರೋಮಪುರದಲ್ಲಿ ಹನ್ನೊಂದನೇ ಅಧ್ಯಾಯ ಹದಿನೇಳರಿಂದ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾರಣ್ಯ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಹುರುಣೆ ಮರದ ರಸ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ ಹೆಚ್ಚಿಸಿಕೊಂಡ ಆ ಬೇರಿಗೆ ನೀನು ಆಧಾರವಲ್ಲ ಅದು ನಿನಗೆ ಆಧಾರವಾಗಿದೆ ಅಷ್ಟೇ ಈ ಮಾತಿಗೆ ನಾನು ಕಸಿ ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ನೀನು ಒಂದು ವೇಳೆ ಹೇಳಬಹುದು ನೀನು ಹೇಳುವುದು ನಿಜ ಅವರು ನಂಬದೇ ಹೋದರಿಂದ ಮುರಿದು ಹಾಕಲ್ಪಟ್ಟರು ನೀನು ನಿಂತಿರುವುದು ನಿಂತಿರುವುದು ನಂಬಿಕೆಯಿಂದಲೇ ಮುರಿದಾಕಲ್ಪಟ್ಟಿದ್ದು ನಂಬಿಕೆ ಇಲ್ಲದೆ ಕಾರಣದಿಂದ ಅದರ ಕರ್ತನಾ ಪ್ರೀತಿ ಅಂತ ಕೆಲವು ಕೊಂಬೆಗಳನ್ನ ದೇವರೇ ಮಾಡ್ತಾರೆ ಅಂತ ಬಿಡ್ತಾರೆ ಕರ್ತನಿ ಪ್ರೀತಿ ಅಂತ ಸರಸರುಗಳೇ ಯಾಕೆ ಅಂತಂದ್ರೆ ಕೆಲವೊಂದು ಕೊಂಬೆಗಳು ಏನ್ರಿ ನಂಬಿಕೆ ಇಲ್ಲದ ಕಾರಣದಿಂದ ಕರ್ತನದಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ ಊರೆಣ್ಣೆ ಮೊರ ಯಾವ್ದಂದ್ರೆ ಇಸ್ರೇಲ್ ರಾಜ್ಯ ಇದಕ್ಕಿರಂತ ಒಂದು ಕೊಂಬೆಗಳಲ್ಲಿ ದೇವರ ಫಲಗಳನ್ನ ಎದುರು ನೋಡ್ತಾರೆ ಆದ್ರೆ ದೇವರು ಆ ಫಲಗಳನ್ನ ಕೊಡದಿರೋದ್ರಿಂದ ಕೆಲವೊಂದು ಕೊಂಬೆಗಳೇಮಂತ ಮುರಿದಾಕ್ಬಿಟ್ರಂತೆ ಸರಿ ಇನ್ನೊಂದು ಮರ ಇದೆ ಅಂತ ಎಂತ ಊರ ಎಂತ ಎಣ್ಣೆ ಮರ ಅಂತ ಕಾಡೆಣ್ಣೆ ಮರ ನಾವೆಲ್ಲ ಏನ್ರಿ ಅಲ್ಲ ನಾವೆಲ್ಲ ಊರ ಎಣ್ಣೆ ಮರಗಳ ನಾವೆಲ್ಲ ಕಾಡೆಣ್ಣೆ ಮರಗಳು ಅಲ್ಲ ದೇವ್ರಿಗೆ ನಾವು ಪವಿತ್ರಾರ್ಥನ ಫಲಗಳನ್ನ ಕೊಡ್ತಾ ಇದ್ದೀವಿ ಎಣ್ಣೆ ಅಲ್ವಾರ ಇದು ಎಂತ ಅಂದ್ರೆ ಕಾಡೆಣ್ಣೆ ಮರ ಅಂತೆ ಅದ್ರ ಇದ್ರಲ್ಲಿ ಈ ಕೊಂಬೆಗಳಿಗೆ ಏನ್ರಿ ಎಲ್ಲಾ ರೀತಿ ಗುಣಲಕ್ಷಣಗಳು ಏನಾಗೈತೆ ಐತೆ ಅಲ್ವರ ಅದರಿಂದ ಏನಪ್ಪ ಮಾಡೋದಂದ್ರೆ ನಂಬಿಕೆ ಇಲ್ದಿರಂತ ಈ ಒಂದು ಕೊಂಬೆಗಳನ್ನ ತೆಗೆದಾಕಿ ಏನ್ ಮಾಡುದು ಗ್ರಾಫ್ಟಿಂಗ್ ಏನ್ ಮಾಡ್ರ ಇವಾಗ ಮಾಡರಂತೆ ಅದರ ಅದ್ಗೆ ನಾಮನ್ ಏನ್ ಮಾಡ್ರೆ ಕಸಿ ಕಟ್ಸೋರಂತೆ ಎಲ್ಲಿ ಊರೆಣ್ಣೆ ಮರದಲ್ಲಿ ನೋಡಿ ಕ್ಲಿಯರ್ ನೋಡ್ಬೋದು ಪಿಕ್ಚರ್ಲಿ ಊರೆಣ್ಣೆ ಮರ ಇದೆ ಕಾಡೆಣ್ಣೆ ಮರ ಇದೆ ಊರೆಣ್ಣೆ ಮರದಲ್ಲಿ ಕೆಲವೊಂದು ಕೊಂಬೆಗಳಿಗೆ ನಂಬಿಕೆ ಇಲ್ದಿರೋದನ್ನ ತೆಗೆದಾಕದ್ರಂತೆ ಇವಾಗ ಕಾಡೆಣ್ಣೆ ಮರಗಳಿಗೆ ಆ ನಂಬಿಕೆ ಐತೆ ಅಂತ ನೋಡ್ರಿ ಇರ್ತೀನಿ ಇವಾಗ ಅದ್ ತಂದಿ ಮಾಡ್ರಿ ಇವಾಗ ಸೀರೆ ಎಲ್ಲಿ ಕಸಿ ಕಟ್ಟವ್ರೆ ಊರ ಊರೆಣ್ಣೆ ಮರಕ್ಕೆ ನೋಡ್ರಿ ಇವಾಗ ಕಸಿ ಕಟ್ಬಿಟ್ರಿ ಯಾರನ್ನ ಯೋದಿರಲ್ಲಿ ಕೆಲವು ಜನಕ್ಕೆ ನಂಬಿಕೆ ಇಲ್ದಿರೋದನ್ನ ಕಿತ್ತಾಕ್ಬಿಟ್ಟು ಅನ್ಯ ಜನ ಕೆಲವು ಜನ ಏನ್ ಮಾಡಿದ್ರು ಇವಾಗ ತಂದ್ಬಿಟ್ಟು ಏನ್ ಮಾಡಿ ಇವಾಗ ಆ ಇವಾಗ ಊರೆಣ್ಣೆ ಮರಕ್ಕೆ ಕಸಿ ಕಟ್ಟವ್ರೆ ಅನ್ಯ ಜನ ನಮ್ಮನ್ನ ಅಬ್ರಾಮ ವಂಶ್ ಏನ್ ಮಾಡೋ ಇವಾಗ ಸೇರ್ಸೋರೆ ಇವಾಗ ನಮಗೆ ಯಾವ ಬ್ಯಾಪ್ಟಿಸಮ್ ಆಗೋದ್ರೆ ನಮಗೆ ಒಂದ್ಬಿಟ್ಟು ಮಾನವ ಸಾಂತ್ರದ ಬ್ಯಾಪ್ಟಿಸಮ್ ನಮ್ಗೆ ಅಪ್ಲೈ ಆಗ್ತದ ಖಂಡಿತವಾಗೂ ನಮಗೆ ಅಪ್ಲೈ ಆಗಲ್ಲ ಯಾಕಪ್ಪ ಆಗಲ್ಲ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಅನ್ಯ ಜನ ಹಂಗಾಗಿರೋ ನಾವು ನಾವ್ ಯಾವ್ದೇ ಕಾರಣಕ್ಕೂ ಏನ್ರಿ ನಾವು ಪ್ರಮಾಣ ಕಡೆ ಇಲ್ಲವೇ ಇಲ್ಲ ಕರೆಕ್ಟಾ ನಾ ಪ್ರಮಾಣ ಕಡೆ ಏನಾಗಿಲ್ಲ ಇಲ್ಲವೇ ಇಲ್ಲ ನಾವು ಮೋಸ ಒಡ್ಗೆ ದೀಕ್ಷೆ ತಗೊಂಡಿದ್ರೆ ತೊಗೊಂಡಿದ್ದೆ ನಾವು ನಾವು ಮೋಸ ದೀಕ್ಷೆ ನೋಡಿದ್ವಿ ಯಾರು ಇಸ್ರೇಜ್ ಮಾತ್ರ ನಮ್ಗೆಲ್ಲ ತೊಗೊಂಡಿದ್ರೆ ನಮ್ಗೆ ಅದ್ ಬಿಟ್ಟು ಸಂಬಂಧನೇ ಇಲ್ಲ ಅದ್ರಿಂದ ನಾವ್ ಮೊದಲನೇ ಬ್ಯಾಪ್ಟಿಸಮ್ ತೊಗೊಂಡಿಲ್ಲ ಅಂತಂದ್ರೆ ಈ ಮಾನವಸಂತ್ರ ಹೊಂದಿರೋ ದೀಕ್ಷೆ ಸಹ ನಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂದ್ರೆ ಅನ್ಯ ಜನ ಬ್ಯಾಪ್ಟಿಸಮ್ ಅಂದ್ರೆ ಏನೋ ಕರ್ತನಿ ಪ್ರೀತಿ ಅಂತ ಸೋರ್ ಅನ್ಯ ಜನ ಬ್ಯಾಪ್ಟಿಸಮ್ ಅಂದ್ರೆ ಏನಪ್ಪಾ ಅಂತ ಅಪೋಸ್ಟಲ್ ಪೋಲ್ ತುಂಬಾ ಡೀಟೇಲ್ ಆಗಿ ರೋಮಪುರದ ಆರ್ನೇ ಅಧ್ಯಾಯ ಹೇಳ್ತಾರೆ ಓದಿಂತೀನಿ ಇಲ್ಲಿ ರೋಮಪುರದಲ್ಲಿ ಆರ್ನೇ ಅಧ್ಯಯ ಮೂರನೇ ವಾಕ್ಯ ಓದಿಬೋದರ್ ಮೂರು ನಾಲ್ಕು ಐದು ಒಂದೊಂದೇ ವಾಕ್ಯ ಓದ್ಕೊಡಂಗನ ಓದಿ ಎಲ್ಲಾ ದಯವಿಟ್ಟು ಗಮನ ಇಟ್ಟು ಕೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಹೀಗಿರಲ್ಲ ಓದಿ ವಿಜಯಕುಮಾರ್ ಎಷ್ಟ ಹೋದ್ಲಾ ಪ್ರದಿಸ್ತದೆ ಕ್ರಿಸ್ತ ಯೇಸುವಿನಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು ತಿಳಿಯೋದು ನಿಮಗೆ ಯಾರಿಗೆ ಬರೀತಾ ಇದ್ರೆ ರೋಮಾಪುರದಲ್ಲಿರೋ ಜನಗಳಿಗೆ ಬರೀತಾರೆ ರೋಮಾಪುರದಲ್ಲಿ ಅದನ್ನೇ ಕ್ಲಾರಿಟಿ ಕೊಡ್ತಾರಪ್ಪ ಅಷ್ಟ ನೋಡಪ್ಪ ನೀವೆಲ್ಲ ದೀಕ್ಷಿಸ್ತಾನ್ ತಗೊಂಡ್ರಲ್ಲ ನೀವೆಲ್ಲ ಏನ್ ತೋಟದ ದೀಕ್ಷಿಸ್ತಾನ ಮಾನವ ಹೊಂದದಿಕ್ ಅಲ್ಲ ಮತ್ ಏನಿಕ್ಕಪ್ಪಾ ಅಂತಂದ್ರೆ ಕ್ರಿಸ್ತ ಏಸುವಿನಲ್ಲಿ ಸೇರುವುದಿಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ ಸಭೆಯಲ್ಲಿ ಸೇರೋದಿಕ್ಕೆ ಮತದಲ್ಲಿ ಸೇರೋದಿಕ್ಕೆ ಧರ್ಮದಲ್ಲಿ ಸೇರೋದಿಕ್ಕೆ ಕನ್ವರ್ಟ್ ಆಗೋದಿಕ್ ಅಲ್ವೇ ಅಲ್ಲ ಕ್ರಿಸ್ತ ಏಸುವಿನಲ್ಲಿ ಸೇರುವುದಿಕ್ಕೆ ಕ್ರಿಸ್ತ ಏಸುವಿನಲ್ಲಿ ಸೇರೋದನ್ನೇನು ಸಭೆಯ ಪಾಠ ಗಮ್ ಆಯ್ತಾ ಚಿಕ್ಕ ಇಂಡು ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನ ಕ್ರಿಸ್ತನ ದೇಹಕ್ಕೆ ಅಂಗವಾಗಿ ಸೇರೋದಿಕ್ಕೆ ಏನ್ರಿ ದೀಕ್ಷಾ ಸ್ಥಾನ ಮಾಡಿಸಿಕೊಂಡಾರಾದ ನೀವೆಲ್ಲರೂ ಯಾರು ಅನ್ಯ ಅನ್ಯಜನಗರು ಎಲ್ಲ ಈ ತರ ತೊಗೊಂಡಿದ್ದೀರೋ ಏನಕ್ಕೆ ತೊಗೊಂಡಿದ್ರಂತೆ ಆತನ ಮರಣದಲ್ಲಿ ಪಾಲ್ಗಾರಾಗೋದಿಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸುರಳೆ ಅಂದ್ರೆ ದೀಕ್ಷಾ ಸ್ಥಾನ ಉದ್ದೇಶ ಏನಪ್ಪಾ ಅಂದ್ರೆ ಸುಮ್ಮನೆ ನಮ್ಮ ಪಾಪನೆಲ್ಲ ಪರಿಹಾರ ಆಗದಿಕ್ಕೆ ಅಲ್ವೇ ಅಲ್ಲ ಏನ್ ಹೇಳ್ತಾರೆ ಕ್ರಿಸ್ತ ಯೇಸುವಿನ ಮರಣದಲ್ಲಿ ಪಾಲ್ಗಾರಾಗದಿಕ್ಕೆ ದೀಕ್ಷಾ ಸ್ಥಾನ ಮಾಡಿಸಿಕೊಂಡೆವು ಅಂತ ನೀವು ತಿಳಿಯೋದು ಹಂಗಾರ ಕಾಟ ತಿಳ್ಕಳಿ ಅಂತ ಹೇಳ್ತಾವ್ರೆ ಎಲ್ಲಾ ಇದ್ರ ಮಾಡ್ಕೊಂಬಿಟ್ಟು ಓಹ್ ಪಾಪ ಶ್ರೀಮಾಪ್ಟೆ ಪಾಪ ಶ್ರೀಮಾಪಣೆಗೆ ದೀಕ್ಷಾ ನೀರಲ್ಲಿ ನೀರ್ ಎಲ್ಲ ಎಲ್ಲಾ ತೊಡೆದಂಗ ಅಂತ ನೋ ನೋ ಅದು ಬೈಬಲ್ ಹೇಳೋದಿಲ್ಲ ಅಪೋಸ್ಲಿ ಪೋಲ್ ಹೇಳ್ತಾರೆ ಕ್ರಿಸ್ತ ಯೇಸುವಿನ ಮರಣದಲ್ಲಿ ಪಾಲ್ಗೋರಾಗದಕ್ಕೆ ದೀಕ್ಷಾ ಮಾಡ್ಸ್ಕೊಂಡೆವು ನೀವು ತಿಳಿಯೋದು ಮರ್ತೋಗ್ಬಿಟ್ರೆ ಜಲ್ದಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಆಮೇಲೆ ಮುಂದಕ್ಕೆ ಹೋದ ಇಷ್ಟ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ತಿಳಿಯದು ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು ನೋಡ್ರ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರ ಏಸು ಕ್ರಿಸ್ತು ತರ ಒಂದು ಸತ್ತಿ ಜೀವಂತವಾಗಿದ್ದಿ ದೇವ್ರಿಗೆ ನಾನು ವಿದ್ಯಾರ್ಥಿ ನಡ್ಕೊಂಡ್ರು ಇದೇ ತರದ್ ನಾವು ಹೊಸಬರಾಗಿ ನಡೆದ್ಕೊಳ್ಬೇಕು ಹೇಳ್ತಾರೆ ಕ್ರಿಸ್ತ ದೀಕ್ಷಾಸ್ಥಾನ ಏನಂತಾರೆ ಕ್ರಿಸ್ತನ ಮರಣದಲ್ಲಿ ಸೇರೋದಕ್ಕೆ ದೀಕ್ಷಾಸ್ಥಾನ ಅಂತ ಇದೇನಪ್ಪ ಕ್ರಿಸ್ತನ ಮರಣ ಅಂದ್ರ ಸರಿ ಇವಾಗ ಮರಣ ಅಂದ್ರ ಕ್ರಿಸ್ತನ ಮರಣ ಹೊಂದ್ರು ಏನಕ್ಕೆ ಮರಣ ಹೊಂದ್ರು ಸ್ವಲ್ಪ ನಾವ್ ಏನ್ ಮಾಡೋಣ ಅಬ್ಸರ್ವ್ ಮಾಡೋಣ ಅಂದ್ರ

ಪಾಪಕ್ಕಾಗಿ ಮರಣವನ್ನ ಪಾಪಿಯಾಗಿ ಮರಣವನ್ನ ಪಾಪಿಯಾಗಿ ಮರಣ ಹೊಂದಿದ ಮೊದಲನೇ ಪಾಪಿಯಾಗಿ ಪಾಪಿಯಾಗಿ ಕರೆಕ್ಟ್ ಎರಡುಗೂ ವ್ಯತ್ಯಾಸ ಇದೆ ಪಾಪಿಯಾಗಿ ಸಾಯದಿಕ್ಕು ಪಾಪಿಗಾಗಿ ಸಾಯೋದಿಕ್ಕು ಏನಿದೆ ವ್ಯತ್ಯಾಸ ಇದೆ ಕರ್ತನಲ್ಲಿ ಪ್ರೀತಿಯ ಅಂತ ಸ್ವರುಗಳೇ ಕ್ರಿಸ್ತನು ಮರಣ ಹೊಂದಿದ್ದು ಒಂದು ತ್ಯಾಗಮಯವಾದಂತ ಮರಣ ಈ ಮರಣದಲ್ಲೇ ಪಾಲ್ಗರಾಗದಿಕ್ಕೆ ನಮ್ಮನ್ನ ಏನ್ ಮಾಡ್ತಾರದು ಕರೀತಾರದು ಕನ್ವರ್ಟ್ ಆಗೋದಿಕ್ಕಲ್ಲ ಅಂದ್ರ ಜಾತಿ ಬಿಟ್ಬಿಟ್ಟು ಜಾತಿ ಬಂದ್ಬಿಡಕಲ್ಲ ಮನಸ್ಸಾಂತರ ಒಂದು ಮತಾಂತರ ಒಂದು ಕರ್ತನಲ್ಲಿ ಪ್ರೀತಿ ಅಂತ ಸುರಳೆ ಏನಿಕೆ ಏನಕ್ಕಪ್ಪ ಹೇಳ್ತಾರೆ ಅಂದ್ರೆ ಕ್ರಿಸ್ತ ಏಸುವಿನ ಮರಣದಲ್ಲಿ ಅಂದ್ರೆ ಏಸು ಕ್ರಿಸ್ತು ಯಾವ ತರ ಒಂದು ಸಾಕ್ರಿಫಿಷಿಯಲ್ ಡೆತ್ ಅಲ್ಲಿ ಇದ್ರೋ ಇದೇ ರೀತಿ ಸ್ಯಾಕ್ರಿಫಿಷಿಯಲ್ ಡೆತ್ ಅಲ್ಲಿ ನಮ್ಮನ್ನು ಕೂಡ ಪಾಲ್ಗೊಳ್ಳೋದಿಕ್ಕೆ ದೇವನಮ್ಮ ಕರೀತಾರೆ ಇದನ್ನೇ ದೀಕ್ಷಾ ಸ್ಥಾನ ಅಂದ್ರೆ ಪ್ರಾಪರ್ ಆಗಿರೋ ಅಂತ ಮೀನಿಂಗ್ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸುರಳೆ ಏಸು ಕ್ರಿಸ್ ಬ್ಯಾಬಿಸ್ ತಗೊಂಡ್ಬೇಕ ಮನ್ಸಿ ಸಿಗಿತ್ತು ಇಗೋ ದೇವರೇ ಬರ್ತಾ ಇದ್ದೀನಿ ನಿನ್ ಚಿತ್ರವನ್ನ ನೆರವರ್ಸೋದಕ್ ಏನ್ ಮಾಡ್ತಾ ಇದ್ದೀನಿ ಹಾ ಬರ್ತಾ ಇದೀನಿ ಅಲ್ಲ ಓದಿ ಇಬ್ರು ಸ್ಟೆನ್ ಸೆವೆನ್ ಓದಿ ಇಬ್ರು ಯವ್ರು ಅಪ್ಪ ಹೇಳು ದೇವರೇ ನಿನ್ನ ಚಿತ್ರವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದೆನು ನೋಡ್ರ ಏನಂತ ಯೇಸು ಕ್ರಿಸ್ತು ನೋಡಕ ಮನಸ್ಸಿಗಿಂತ ಈಗೋ ದೇವರೇ ಬರ್ತಾ ಇದ್ದೀನಿ ನಿನ್ನ ಚಿತ್ತವನ್ನು ನೆರವೇರಿಸದಿಕ್ಕೆ ಬರ್ತಾ ಇದೀನಿ ಪುಸ್ತಕದ ಸುರುಳಿಯಲ್ಲಿ ನನ್ ಬಗ್ಗೆ ಬರ್ದಿದಿಯಲ್ಲ ಇದನ್ನೆಲ್ಲ ನೆರವೇರಿಸದಿಕ್ಕೆ ಏನ್ ಮಾಡ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಬಿಟ್ಟರು ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸುರ ಏನ್ರಿ ಬ್ಯಾಪ್ಟಿಸಮ್ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗರಾದ್ಗೆ ಆ ಪೋಸ್ಟ್ ಪೋಲ್ ಬೋ ಕ್ಲಿಯರ್ ಆಗಿ ಹೇಳ್ಬಿಟ್ರು ಏನಪ್ಪಾ ಅಂತಂದ್ರೆ ನೀವೆಲ್ಲಾ ಸತ್ತಿರಲ್ವಾ ಅಂತ ಓದಿ ಕೊಲವು ಮೂರು ಮೂರು ಯಾಕೆಂದರೆ ನೀವು ಸತ್ತಿರಲ್ಲ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿತ್ತಿದ ಮರೆಯಾಗಿತ್ತದೆ ನೋಡ್ರ ಯಾಕಂದ್ರೆ ನೀವೆಲ್ಲ ಸತ್ತಿರಲ್ಲ ಅಲ್ವರ ಏನ್ರಿ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಏನಾಗಿದೆ ದೇವರಲ್ಲಿ ಮರಿಯಾಗಲ್ಪಟ್ಟಿದೆ ಯುವರ್ ಹಿಡನ್ ಇನ್ ಕ್ರೈಸ್ಟ್ ಡೆಡ್ ಇನ್ ಕ್ರೈಸ್ಟ್ ಅಂತಂದ್ರು ನಾವ್ ಹೆಂಗಪ್ಪ ಈ ಕ್ರಿಸ್ತನ ಸತ್ರು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸುಳ್ಳೆ ಕ್ರಿಸ್ತನ ಮರಣದಲ್ಲಿ ಪಾನವಾಗಂತ ರೀತಿಯಲ್ಲಿ ಎಲ್ಲ ಹೇಳೋದು ಯಾರಿಗೆ ಎಲ್ಲಾ ಅನ್ಯ ಜನರು ಹೇಳ್ತಾರ ಕೊಲೆ ಬದ ಪತ್ರಿಕೆ ಗಲಾತಿಯರು ಅದರ ಇದೆಲ್ಲ ಒಂಬ್ಬಿಟ್ಟು ಯಾರಿಗೂ ರೋಮನ್ಸ್ ಇರಂತ ಯಹುದ್ಯರ್ಗೆ ಯಾರಿಗೂ ಹೇಳ್ತಾರಲ್ಲ ಅನ್ಯ ಜನ ಹೇಳ್ತಾರದು ಹಾ ನಾವಲ್ಲಿ ಏನಾಗಿದ್ರಿ ಸತ್ತಿರಲ್ಲ ಅದಕ್ಕೆ ಹೇಳೋದು ಗಲಾತಿಯರು ಎರಡು ಇಪ್ಪತ್ರ ಏಂದ್ರೆ ಕ್ರಿಸ್ತನೊಂದಿಗೆ ಏನಂತೆ ಆ ಹಾಕಲ್ಪಟ್ಟವರಾಗಿದ್ದೀರಿ ಅಂತ ಓದಿ ಗಲಾತಿಯರು ಎರಡನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಇನ್ನು ಜೀವಿಸುವವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವ ಕುಮಾರನ ಮೇಲನ ನಂಬಿಕೆಯಲ್ಲಿಯೇ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು ವೆರಿ ಗುಡ್ ನೋಡ್ರ ಏನ್ ಇನ್ಮೇಲೆ ನಾನ್ ಜೀವಿಸ್ತಾ ಇಲ್ಲ ನಾನು ಯಾರು ಅಂತೆ ಕ್ರಿಸ್ತನು ಅಂತೆ ಕರ್ತನದಿ ಪ್ರೀತಿ ಅಂತ ಸುಳ್ಳ ಇದೇ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆಗೋದು ಕ್ರಿಸ್ತನ ಹೆಜ್ಜೆಜ್ಜಾಡಿಯಲ್ಲಿ ಮಾಡೋದು ನಡೆಯದು ಅಂತ ಕರ್ತನದಿ ಪ್ರೀತಿ ಅಂತ ಸುಳ್ಳೆ ಅದಕ್ಕೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಬೇಕು ಯೇಸು ಕ್ರಿಸ್ತು ಸಾಯಂತ್ ಮುಂಟಲ್ಲಿ ಮಾತು ಹೇಳಿದ್ರು ಕ್ರಿಶನ್ಗಳಿಗೆ ಅಂತ ಹೇಳ್ತಾರೆ ಗೊತ್ತಾ ಲೂಕ ಹನ್ನೆರಡು ಐವತ್ತರಲ್ಲಿ ನಾನು ತಗೊಂಬೇಕಾಗಿರಂತ ದೀಕ್ಷಿಸ್ತಾನ ಇನ್ನೊಂದುಂಟು ಅದನ್ನ ತೊಗೋಣ ತನಕ ಎಷ್ಟೋ ಇಕ್ಕಟ್ಟಿನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಓದಿ ಲೂಕ ಹನ್ನೆರಡು ಐವತ್ತು ಆದರೆ ನಾನು ಒಂದ್ ತಕ್ಕ ದೀಕ್ಷಾ ಸ್ಥಾನ ಒಂದು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ ಸ್ವಲ್ಪ ನೆಟ್ವರ್ಕ್ ಇರಲಿಲ್ಲ ಓದಿ ಆದರೆ ನಾನು ಒಂದ್ ತಕ್ಕ ದೀಕ್ಷಾ ಸ್ಥಾನ ಒಂದುಂಟು ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ ನೋಡ್ರಾ ನಾನು ಒಂದ್ ಬೇಕಾದ ಒಂದು ದೀಕ್ಷಾ ಸ್ಥಾನ ಒಂದು ಉಂಟಾಗುತ್ತೆ ಅದನ್ನ ನೆರವೇರಿಸೋ ತನಕ ಎಷ್ಟೋ ಬಿಕ್ಕಟ್ಟಿನಲ್ಲಿದೆ ಯಾವ್ ದೀಕ್ಷಾ ಸ್ಥಾನ ಯೋರ್ದ ನೆಲ್ಕೊಂಡಿದ್ರು ಇನ್ನೊಂದು ದೀಕ್ಷೆ ಸ್ಥಾನ ತಗೋಬೇಕಾ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಯೋರ್ದ ಅಂತ ದೀಕ್ಷಸ್ಥಾನ ಜಸ್ಟ್ ಒಂದು ಚಿಹ್ನೆ ನಿಜವಾದ ದೀಕ್ಷಸ್ಥಾನ ಸ್ಥಾನ ಏನ್ ಗೊತ್ತಾ ಆ ಲೈಫ್ ಅಲ್ಲಿ ಮರಣದ ದೀಕ್ಷಸ್ಥಾನ ಸ್ಥಾನ ಇದನ್ನ ನಾನು ನೆರವೇರಿಸೋ ತನಕ ನಾನು ಫಿಸಿಕಲ್ ಆಗಿ ಇದು ಮಾಡಿ ನೆರವೇರಿಸೋ ತನಕ ಎಷ್ಟೋ ಬಿಕ್ಕಟ್ಟಿನ ಇದ್ದೀರಿ ಅಂತ ಯಾರಪ್ಪ ಹೇಳಿದ್ದು ಜೀಸಸ್ಗೆ ಎಷ್ಟೇ ಮಾಡಿದ್ರು ಹೇಳಿದ್ರು ಕರ್ತನಲ್ಲಿ ಪ್ರೀತಿ ಅಂತ ಸೋದ ಸೋದರಿಗಳೇ ಅದಕ್ಕೆ ದೀಕ್ಷಾ ಸ್ಥಾನ ಅಂತಂದ್ರೆ ಏನಪ್ಪಾ ಅಂದ್ರೆ ಮರಣದಲ್ಲಿ ಪಾಲ್ಗರೋದು ಅದಕ್ಕೆ ನೋಡ್ರಿ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು ಯೋಹಾನ ಮತ್ತೆ ಯಾಕೋಬ್ಬರ್ ತಾಯಿ ಬಂದು ಏನ್ ಕೇಳ್ತಾರೆ ಜೀಸಸ್ಗೆ ಹತ್ರ ಕಳೆದ್ ವಾರ ಕೂಡ ನೋಡಲ್ಲ ಹ ಬಂದ್ ಏನ್ ಕೇಳ್ತಾರೆ ಸ್ವಾಮಿ ಇಬ್ರು ಮಕ್ಳಿಗೆ ದಯವಿಟ್ಟು ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಭಾಗ್ದಾಗ ಮಾಡಿ ಅವಕಾಶ ಕೊಡಿ ಅಂತ ಹೇಳ್ಬೇಕ್ರೆ ಕ್ರೈಶ್ಚಿಯನ್ ಹೇಳ್ತಾರೆ ಸ್ತ್ರೀಯೇ ನೀನ್ ಏನ್ ಕೇಳ್ತೀರಾ ನೀನು ನೀನು ಅರಿಯನು ಅಲ್ದರ ಅದನ್ನ ಕೂತ್ಕೊಡಕ್ಕೆ ಅವಕಾಶ ಕೊಡೋದಿಕ್ಕೆ ಯಾರು ಮಾತ್ರ ಕೃಪೆ ಇದೆ ಅಂತಂದ್ರೆ ಅದಕ್ಕೆ ದೇವ್ರಿಗೆ ಮಾತ್ರ ಏನಾಗಿದೆ ಅಧಿಕಾರ ಇರೋದು ಇನ್ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಕೂತ್ಕೊಬೇಕ ಒಂದ್ ಕಂಡೀಷನ್ ಇದೆ ಕಂಡೀಷನು ನಾನ್ ಕುಡಿಯುವಂತ ಪಾತ್ರ ಕುಡಿಯಲ್ ಆದಿತ್ಯ ನಾನ್ ತೊಗೊಬೇಕಂತ ದೀಕ್ಷ ಸ್ಥಾನ ನೀವು ತೊಗೊಂಡ ಆದಿತ್ಯ ಅಂತ ಹೇಳ ಪ್ರಶ್ನೆ ಹಾಕ್ತಾರೆ ಅಂದ್ರೆ ಓದಿ ಮಾರ್ಕ್ ಟೆನ್ ಚಾಪ್ಟರ್ ತರ್ಟಿ ಫೈವ್ ಇಂದ ತರ್ಟಿ ಏಟ್ ಜಬುದಾಯನ ಮಕ್ಕಳಾದ ಯೋಹನರು ಆತನ ಬಳಿಗೆ ಬಂದು ಆತನಿಗೆ ಅಂದದ್ದು ಗುರುವೆ ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ ಅದನ್ನು ನಮಗೋಸ್ಕರ ನಡೆಸಿ ನಡೆಸಿಕೊಡಬೇಕೆಂದು ಹೇಳಿದರು ಆತನ ಅವರನ್ನು ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು ನಿನಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂದರು ನೋಡ್ರಾ ಎಡಗಡೆ ಬಲಗಡೆ ಕೂತ್ ಅನುಗ್ರಹ ಮಾಡ್ಬೇಕು ಅಂತ ಹೇಳ್ತಾರೆ ಉತ್ತರ ಕೊಟ್ಟರು ಓದಿಬೋದ್ರ ಇವಾಗ ಯೇಸು ಅವರನ್ನು ನೀವು ಬೇಡಿಕೊಂಡದ್ದು ಏನೆಂದು ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದ ಆದಿತ್ಯ ನನಗಾಗುವ ದೀಕ್ಷಾಸ್ಥಾನವನ್ನು ಹೊಂದುವುದು ನಿಮ್ಮಿಂದ ಎಂದು ಉತ್ತರ ಕೊಟ್ಟನು ನೋಡ್ರಾ ಯಾಕಪ್ಪ ಇವಾಗ ಯೇಸು ಕಸ ಲಿಟಲ್ ನೋಡಿದ್ರೆ ಪಾತ್ರ ಏನು ಅಂತ ಅನುಭವಗಳು ಅಲ್ವ ಅದೇ ತರ ದೀಕ್ಷಾ ಸ್ಥಾನ ಅಂತ ಹೇಳ್ಬೇಕ್ರೆ ಇದು ನೇರವಾಗಿರೋ ದೀಕ್ಷಾ ಸ್ಥಾನದ ಬಗ್ಗೆ ಹೇಳ್ತಾ ಇಲ್ಲ ಯಾಕಂದ್ರೆ ಯೇಸು ಕ್ರಿಸ್ತು ಹೆಂಗೆ ದೀಕ್ಷಾ ಸ್ಥಾನ ತಗೊಂಡ್ರು ಇದೇ ದೀಕ್ಷಾ ಸ್ಥಾನ ಶಿಷ್ಯನ್ ಜನ ಯಜನ ಕೊಟ್ಟಾರಂತೆ ಸಿಕ್ಕಾಪಟ್ಟೆ ಜನ ಕೊಟ್ಟಂತೆ ಬೈಬಲ್ ನೋಹ ನಾಟ್ಯ ಪ್ರೂಫ್ ಇದೆ ಆಗಿರ್ಬೇಕು ಇದೇ ದೀಕ್ಷಾ ಬಗ್ಗೆ ಲಿಟ್ರಲ್ ಆಗಿ ಹೇಳ್ತಾ ಇದ್ರೆ ಯಾಕೆ ತೊಗೊಳಕ ಶಿಷ್ಯನ್ರು ಆರಾಮಾಗಿ ನೀರು ಅಷ್ಟೇ ತರ ನಡೀರಿ ಸ್ವಾಮಿ ಈ ದಿನ ಮುಳುಗಣ ಅಂತ ಮುಳುಗ್ಬಿಟ್ಟಿರೋರು ಇಲ್ಲಿ ಜೀಸಸ್ ಕ್ರೈಸ್ಟ್ ಲಿಟ್ರಲ್ ಆಗಿರಂತ ನೀರಿನ ದೀಕ್ಷಾ ಸ್ಥಾನದ ಬಗ್ಗೆನೆ ಮಾತಾಡ್ತಾ ಇಲ್ಲ ಬದಲಾಗಿ ಅವ್ರ ಮರಣದ ದೀಕ್ಷಾ ಸ್ಥಾನದ ಬಗ್ಗೆ ಏನ್ ಮಾಡ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ ಮಾತಾಡ್ತಾ ಇದ್ದಾರೆ ಕರ್ತನ ಒಂದು ಮರಣ ಅದೇ ಹೇಳ್ತಾರದು ನಾನು ಕುಡಿಯಂತ ಒಂದು ಪಾತ್ರೆ ನನಗೆ ದೇವ್ರು ಕೊಟ್ಟಂತ ಅನುಭವ ಕಷ್ಟ ಸಂಘಟನೆ ಇದಲ್ಗೊಡೋದು ನಿಮ್ಗೆ ಸಿದ್ಧವಿದ್ಯಾ ನಿಮ್ ಮನ್ಸಿದ್ಯಾ ನಾನು ಯಾವ ತರ ಒಂದು ಮರಣದ ದೀಕ್ಷಾ ಸ್ಥಾನ ತೊಗೊತಾ ಇದೀನೋ ಇದ್ರಲ್ಲಿ ನಿಮ್ಗೆ ಪಾಲ್ಗಾಕೆ ನಿಮ್ಗೆ ಮನ್ಸಿದ್ಯಾ ಅಂತ ಏನ್ ಮಾಡ್ತಾರೆ ಕ್ರೈಸ್ಟ್ ಒಂದ್ ಪ್ರಶ್ನೆ ಆಗ್ತಾರೆ ಅದಕ್ಕೆ ಏಸು ಕಿಸ್ತು ತಗೊಂಡಿರಂತ ದೀಕ್ಷಾ ಸ್ಥಾನನೇ ಬೇರೆ ಯಹೂದ್ಯರಿಗೆ ಕೊಟ್ಟಿರಂತ ದೀಕ್ಷಾ ಸ್ಥಾನನೇ ಬೇರೆ ನೋಡ್ರಿ ಅದಕ್ಕೆ ಇವಾಗ ಎಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ಅಂತಂದ್ರೆ ಯೋಹನ ಎಲ್ಲರಿಗೂ ದೀಕ್ಷಾ ಸ್ಥಾನ ಕೊಡ್ತಾ ಯಾರು ಕೊಡ್ತಾ ಎಲ್ಲ ಮುಂಗೆ ಯಹುದಿಯರ್ ಕೊಡ್ತಾ ಇದಾರೆ ಎಲ್ಲ ಬರ್ತಾ ಇರ್ತಾರೆ ಫರೀಶಿಯರು ಸದೀಶಿಯರು ಅಲ್ಲರ ನ್ಯಾಯಶಾಸ್ತ್ರಿಗಳು ಸುಂಕದವರು ಎಲ್ಲರೂ ಬಂದಿಕ್ ತಗೊತಾಯ್ತಾರೆ ಪರಿಶಯ್ ನೋಡ್ಬಿಟ್ಟು ಏನ್ ಮಾಡ್ತಾರೆ ಎಲ್ಲಾ ಸರ್ಪ ಜಾತಿಗಳವ್ರೆ ನಿಮಗೆ ಯಾರಪ್ಪ ಹೇಳ್ಕೊಟ್ಟಿದ್ದೋ ದೇವ್ರ ಕೋಪದಿಂದ ದೂರ ಆಗೋದಿಕ್ಕೆ ಮಾನಸಾಂತರ ನಿಮ್ಗೆ ಯಾರಪ್ಪ ಹೇಳ್ಕೊಟ್ಟಿದ್ದೋ ಅಂತ ಅಂದ್ಬಿಟ್ಟು ಹೇಳ್ತಾರೆ ನೀವು ಮಾನಸಾಂತರ ಹೊಂದಿದ್ದೀರಾ ಅಂತಬಿಟ್ಟು ತಕ್ಕ ಪಲದನ್ನ ನೋಡ್ಸಿ ಅಂತಂದ್ಬಿಟ್ಟು ನೀವು ಪಾಪಗಳನ್ನ ಪರಿಹಾರ ಮಾಡ್ಕೊಂಡು ಹರಿಕೆ ಮಾಡ್ಕೊಂಡು ದೀಸಸ್ಥಾನ ತಗೊಳ್ಳಿ ಅಂತ ಅಂದ್ಬಿಟ್ಟು ಯಹುದಿಯರ್ಗೆ ಹೇಳ್ತಾರೆ ಹೀಗೆ ಎಲ್ಲಾ ಯಹುದಿಯರ್ ಬಂದು ಬ್ಯಾಬ್ಸಂತರಬೇಕ್ರೆ ಅದ್ರಲ್ಲಿ ಒಬ್ಬರು ಮತ್ತೆ ಸೆಂಟ್ರಲಿ ಯಾರಪ್ಪ ಅಂತಂದ್ರೆ ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನ್ ನೋಡಿದ ತಕ್ಷಣ ಯೋಹಾನ ಏನಂತಾರೆ ಏನಂದ್ರಿ ಯೋಹಾನ ಅದಕ್ಕೆ ಬೈಬಲ್ ಓದ್ಬೇಕು ಅಂತ ಹೇಳೋದು ಓದಿ ಇವಾಗ ಇನ್ನೊಂದು ಓದಿಸ್ತೀನಿ ಓದಿ ಇಲ್ಲಿ ಮತ್ತೆ ಮೂರ್ನೇ ಅದೇ ಹದ್ ಹದಿನೈದು ಹದ್ನೈದು ನಿಧಾನ ಒಂದೊಂದೇ ಮೊಂಬಿ ಗಮನ ಇಟ್ಟು ಗಮನಿಸಿ ಎಲ್ಲಾರು ಓದ್ರಿ ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲೀಲಾಯದಿಂದ ಯೋರ್ಧನ ಒಳಗೆ ಬಂದನು ಆಗ ಅಂದದ್ದು ನಾನು ನಿನ್ನಿಂದ ಸ್ನಾನ ಮಾಡಿಸ್ಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನು ತಡಿಯುತ್ತಾ ಇದ್ದನು ವೆರಿ ಗುಡ್ ಬುದ್ಧರು ಏನಂತಂದ್ರು ಯೋಹಾನ ಕ್ರೈಸ್ಟ್ ನೋಡಿದ ತಕ್ಷಣ ಏನ್ ಹೇಳ್ತಾರಂದ್ರೆ ಏನ್ ಸ್ವಾಮಿ ಆಕ್ಚುಲಿ ನಾನ್ ನಿಮ್ಮಿಂದ ದೀಕ್ಷಿಸ್ತಾನ ತಗೊಬೇಕು ಇಲ್ಲಿ ನೋಡ್ಬೇಕಂದ್ರೆ ನೀವು ಉಲ್ಟಾ ನನ್ನತ್ರ ದೀಕ್ಷ ಬರ್ತಾ ಇದ್ದೀರಾ ಅಂತ ಮುಟ್ಟು ಏನ್ ಕ್ರೈಸ್ಟ್ ಕ್ರೈಸ್ಟ್ನ ತಡಿತಾರೆ ಯಾಕಪ್ಪ ತಡೋರು ಯಾಕೆ ಗೊತ್ತಾ ಏನ್ರಿ ಯೇಸುಕುಲ್ ಪಾಪ ಇದ್ಯಾ ಅವ್ರ ಪಾಪಿನೇ ಅಲ್ಲ ಇದು ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಅಲ್ರ ಯಾಕಂದ್ರೆ ಯೋಹಾನ ಮತ್ತೆ ಜೀಸಸ್ ಎಷ್ಟು ಇಬ್ರು ಏನ್ರಿ ಸಂಬಂಧಿಕರು ಗೊತ್ತ ಗೊತ್ತಿಲ್ವಾ ಹೇಜನ್ ಗೊತ್ತು ವೆರಿ ಗುಡ್ ಸ್ಟಾರ್ ಕರೆಕ್ಟ್ ಎಲಿಜಬೆತ್ ಮರಿಯಾಳು ಏನ್ರಿ ಸಹೋದರಿಗಳು ಅಲ್ವರ ಯೋಹನ ಗರ್ಭದಲ್ಲಿ ಆರ್ ತಿಂಗಳಾಗಿರ್ಬೇಕ್ರೆ ಮರಿಯಲ್ ಬರ್ತಾಲ ಮರಿಯಲ್ ಗರ್ಭವತಿ ಆಗಿರ್ತಾರೆ ಅವಾಗ ಯೋಹನ ನೋಡ್ಬಿಟ್ಟು ಏಮಂಟಾರ ಒಟ್ಟೇಲೆ ಆ ಸಂತೋಷದಿಂದ ಕುಡಿತಾರೆ ಅಲ್ವ ಅಂಗರ ಇಬ್ರಿಗೂ ಆರ್ ಏನಿದೆ ಗ್ಯಾಪ್ ಇದೆ ಯೇಸು ಕ್ರಿಸ್ತ ಪವಿತ್ರ ಆತ್ಮನ ಒಂದು ಕೃಪೆಯಿಂದನೇ ಹುಟ್ಟಿರೋದು ಒಬ್ಬ ಪರಿಶುದ್ಧನು ಅಂತ ಅಂದ್ಬಿಟ್ಟು ಯೋಹಾನನ್ಗೆ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಿತ್ರಿ ಹಂಗಾರೆ ಅವ್ರು ಎಲ್ಲಾರ ತರ ಏನಲ್ಲ ಪಾಪಿ ಅಲ್ವೇ ಅಲ್ಲ ಹಂಗಿರ್ಬೇಕಾರೆ ಪಾಪ ಇಲ್ದಿರೋರು ಏನ್ರಿ ಪರಿಶುದ್ಧವಾಗಿರೋಬ್ಬರು ಬ್ಯಾಪ್ಟಿಸಮ್ ತೊಳಕ್ ಬಂದವಾಗ ಮೇಂದ್ರೆ ಪಾಪದಿಂದ ಬಿಡುಗಡೆ ಆಗದಿಕ್ಕೆ ಮಾನಸಾಂತರ ಹೊಂದಿದಿರಿ ಅಂತ ಬ್ಯಾಪ್ಟಿಸಮ್ ತೊಣಕ್ ಬಂದವಾಗ ಯೋಹನ ಡೆಫಿನೆಟ್ ಆಗಿ ಏನ್ ಮಾಡ್ತಾನೆ ಅಂದ್ರೆ ಸ್ಟಾಪ್ ಮಾಡ್ತಾರೆ ವೇಟ್ ಮಾಡಿ ಬೇಡ ನೀನ್ ಯಾಕೆ ತಗೊಂತ ಇದೀರಾ ನೀವು ಪಾಪಿನ ಅಲ್ವಲ್ಲ ಅಂತ ಬಿಟ್ಟು ತಡಿತಾರೆ ಅಲ್ವರ ಯಾಕೆ ತಡದ್ರು ಅಂದ್ರೆ ಇದಕ್ಕೆ ತಡದಿದ್ದು ಯೋಹನ ಚೆನ್ನಾಗಿ ಗೊತ್ತಿತ್ತು ಯೇಸು ಪರಿಶುದ್ಧನೋ ಪರಿಶುದ್ಧನು ನಿಷ್ಕಳಂಕನೋ ಎಲ್ರ ಏನ್ರಿ ಇಡೀ ಜಗತ್ತಿನ ಪಾಪ ನಿವಾರಣೆ ಮಾಡೋದು ಯಜ್ಞದ ಕುರಿ ಆಗಿರ್ಬೇಕು ಅವ್ರು ಪಾಪ ಇರಕ್ಕೆ ಹೆಂಗ್ ಸಾಧ್ಯ ಅವ್ರ ಪಾಪ ದೀಕ್ಷಿಸ್ತಾ ಏನ್ ಅರ್ಥ ಬರ್ತಾರೆ ಸರೋಗಲ್ಲ ಬೇಡ ಅಂತ ಏನ್ ಮಾಡ್ತಾರೆ ತಡೀತಾರೆ ಆದ್ರೆ ಕ್ರೈಸ್ಟ್ ಏನು ಉತ್ತರ ಕೊಟ್ರು ಇದು ವೆರಿ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲಾ ಕ್ರೈಸ್ತವ್ರಿಂದ ಅರ್ಥ ಮಾಡ್ಕೊಬೇಕು ಅದರ ಓದಿ ಓದಿ ಬದ ಮುಂದಕ್ಕೆ ಹ ಎಂದು ಹೇಳಿ ಆತನು ತಡೀತಾ ಇದ್ದನು ಆದ್ರೆ ಏಸು ಅವನಿಗೆ ಅಂದದ್ದು ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಏನ್ ಮಾಡ್ತಾರೆ ಸದ್ದಿಗೆ ಒಪ್ಕೋ ಅಂತ ಕ್ರೈಸ್ಟ್ ಏನ್ ಮಾಡ್ತಾರೆ ಅವ್ರಿಗೆ ಮಾತಾಡ್ತಾರೆ ಇದು ಡೀಟೇಲ್ಸ್ ಎಲ್ಲ ಹೇಳಕ್ ಹೋಗಿಲ್ಲ ಇವಾಗ ನಿಮ್ಗೆ ಹೇಳಿ ನೋಡಿ ನಲವತ್ತೈದು ನಿಮಿಷ ಹೇಳ್ತಾ ಇದೀನಿ ಬ್ಯಾಪ್ಟಿಸಮ್ ಇವೆಲ್ಲ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತಾ ಕೂತಿರೋ ಯೋಹನ ಯೋಹನ ಏನಾಗಿರೋದು ಟೋಟಲ್ ಕನ್ಫ್ಯೂಸ್ ಆಗ್ಬಿಟ್ಟಿರೋದು ಯಾಕಂದ್ರೆ ಇವ್ರು ಕೊಡ್ತಾರೆ ಬ್ಯಾಪ್ಟಿಸಮೇ ಒಂದು ಬ್ಯಾಪ್ಟಿಸಮ್ ಕ್ರೈಸ್ತ ಒಂಥರ ಬ್ಯಾಪ್ಟಿಸಮ್ ಇನ್ನೊಂದು ಇದನ್ನ ಹೇಳ್ತಾ ಕೂತಿರೋ ಯೋಹನಿಗೆ ಏನಾಗಿರೋದು ಇದು ಹಿಂಗ್ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ಅವ್ರೇನ ಬಿಟ್ಟಿರೋದು ಕನ್ಫ್ಯೂಸ್ ಆಗ್ಬಿಟ್ಟಿರೋದು ಕರ್ತನಲ್ಲಿ ಪ್ರೀತಿಯಾದ ಆದ್ವರ್ಗಳೇ ಅದಕ್ಕೆ ಕ್ರೈಸ್ಟ್ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗಿಲ್ಲ ಸದ್ದಿಕ್ ಒಪ್ಕೋ ಯಾರಿಗೆ ಮಾಡ್ಬೇಡ ನೀ ದಯವಿಟ್ಟು ಒಪ್ಕೋ ಯಾಕೆಂದ್ರೆ ಈ ತರ ನಾನ್ ಮಾಡೋದ್ರಿಂದ ದೇವ್ರ ನೀತಿಯಲ್ಲಿ ಏನೋ ಇದೆ ಆ ಥರ ಮಾಡೋದ್ರಿಂದ ದೇವ್ರ ನೀತಿನ ತೃಪ್ತಿ ಪಡಿಸಂಗಾಗ್ತಾರೆ ದೇವ್ರ ನೀತಿನ ನೆರವೇರಿಸ್ದಂಗೆ ಆಗ್ತದೆ ದಯವಿಟ್ಟು ಒಪ್ಕೋ ಅಂತ ಹೇಳ್ತಾರೆ ಅದು ಯೋಹನ ಸರಿ ಆಯ್ತಪ್ಪ ನೀ ಹೇಳಂತಾನೆ ಆಗ್ಲಿ ಅಂತ ಏನ್ ಮಾಡ್ತಾರಲ್ಲಿ ಒಪ್ಕೊಂತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಗಳೇ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಹೇಳೋದು ಕ್ರೈಸ್ಟ್ ತೋಣಿದ ಬ್ಯಾಪ್ಟಿಸಮೇ ಬೇರೆ ಇವತ್ತ ನಮ್ಮ ಕ್ರೈಸ್ತವರಿಗೆ ಅರ್ಥನೇ ಗೊತ್ತಿಲ್ಲ ರೀ ಪಾಪ ಹಾ ಬೈಬಲ್ ಓದ್ತಾರೆ ಓದ್ತಾರೆ ಅಪ್ಪಲೆ ತಿಪ್ಪಲೆ ಮಾಡಿ ಬೈಬಲ್ ಓದ್ರು ಸರಿ ಬ್ಯಾಪ್ಟಿಸಮ್ ಬಂದು ಏನಪ್ಪಾ ಹೇಳಪ್ಪ ಕಂಡ ಅಂತ ಅನ್ಬಿಟ್ರೆ ಅಯ್ಯೋ ನಮ್ಮ ಪಾಪನೆಲ್ಲ ಪರಿಹಾರಕ್ಕೆ ಏನ್ಬಿಟ್ರಿ ಬ್ಯಾಪ್ಟಿಸಮ್ ತೊಗೊಂಡ್ಬಿಟ್ಟೆ ಅಂತ ಎಲ್ಲಿ ಐತಿ ಬೈಬಲ್ ನೋಡ್ಸಿಂತೀರಿ ಹಾ ಯಾರಿ ಹೇಳ್ತಾರಿದೀವಲ್ಲ ಎಲ್ಲೆಲ್ಲಿ ಪಾಪ ನಿವಾರಣೆಗಾಗಿ ಬ್ಯಾಪ್ಟಿಸಮ್ ತಗೊಂಡ್ರು ಅಂತ ಹೇಳ್ತಾ ಇದೆಯೋ ಅದೆಲ್ಲ ವಾಕ್ಯ ದಯವಿಟ್ಟು ತೆಗೆದು ಓದಿ ಅಂತೀನಿ ಬೇಕಾದ್ರೆ ನಾನೇ ನೋಡ್ತೀನಿ ನಿಮ್ಗೆ ಎಲ್ಲರಿಗೂ ಅದರ ಇನ್ನ ಒನ್ ಅವರ್ ಕುತ್ ಕುತ್ಕೊಂಡ್ರಿ ಬೈಬಲ್ ಅಂತ ಎಲ್ಲ ವಾಕ್ಯಗಳು ನೋಡಿಸ್ತೀನಿ ಇದು ಅದೆಲ್ಲ ಬರೀ ಯಹುದ್ಯರಿಗೆ ನ್ಯಾಯ ಪ್ರಮಾಣಕ್ಕೆ ಅಂತ ಯಹುದ್ಯರಿಗೆ ಗೊತ್ತು ಅನ್ಯ ಜನ ಅಲ್ವೇ ಅಲ್ಲ ಕ್ರೈಸ್ಟ್ ತಗೊಂಡಿರೋ ಬ್ಯಾಪ್ಟಿಸಮ್ ಡಿಫ್ರೆಂಟ್ ಇವಾಗ ನಾವು ಯಾರ ಪ್ರಕಾರ ನಡೀಬೇಕು ಯಹುದ್ಯರ್ಕಾರ ಅಂತ ಯಹುದ್ಯರ್ ಪ್ರಕಾರ ನಡಿಬೇಕಾ ಕ್ರಿಸ್ತನ ಎಜೆಂಡ ನಡಿಬೇಕಾ ಏನ್ರಪ್ಪ ಒಬ್ರು ಉತ್ತರ ಕೊಡಲ್ಲ ಅಂತೀರಾ ಓ ನೀವು ಯಾರು ಕ್ರಿಸ್ತನ ಎಜೆಂಡ ನಡೆಯಂಗಿಲ್ಲ ಹಂಗಾರೆ ಸಂತೋಷ ಆಗ್ಲಿ ಬಿಡಿ ಹಾ ಮತ್ತೆ ಒಬ್ಬರೇ ಒಬ್ರು ಅಂದ್ರೆ ಮಿಕ್ತವ್ರಲ್ಲಿ ಒಂಬತ್ತು ಜನ ಎಲ್ಲಿ ಹತ್ತು ಜನ ಬರ್ತಾರೆ ಅದ್ಭುತ ಮಾಡ್ಕೊಳಕ್ಕೆ ಒಂಬತ್ತು ಜನ ರೈಟ್ ಅಬೌಟ್ ಹೇಳ್ತಾರೆ ನೋಡಿ ಇಲ್ಲ ಏನಿಲ್ಲ ಉತ್ತರ ನೀವೇನ ಮಾಡ್ಕೊಳ್ಳಿ ನಮ್ಮ ಪಣ್ಣ ಇದ್ದಂಗೆ ಇರ್ತೀರಿ ಅಂತ ಸರಿ ಓಕೆ ಬೈಬಲ್ ಹೇಳ್ತಾರೆ ಓದಿಂತೀನಿ ಸ್ಥಾನದ ಅರ್ಥ ಏನಂತೆ ಒಂದನೇ ಪೇತ್ರ ಮೂರು ಇಪ್ಪತ್ತೊಂದು ಓದಿ ಒಂದನೇ ಪೇತ್ರ ಮೂರು ಇಪ್ಪತ್ತೊಂದು ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ಥಾನವು ಅಂಡರ್ಲೈನ್ ಮಾಡಿ ಏನ್ರಿ ಆ ನೀರಿಗೆ ಅನುರೂಪವಂತ ದೀಕ್ಷಾ ಸ್ಥಾನವು ಇಲ್ಲಿ ಹೇಳ್ತಾರೆ ನೋಡಿ ದೀಕ್ಷಾ ಉತ್ತರ ಹೇಳ್ತಾರೆ ಬರ್ಕೊಳ್ಳಿ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ ಹ ಏಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ಅದು ಮೈ ಕೊಳೆಯನ್ನು ಹೊಗಳಾಡಿಸುವಂತದಲ್ಲ ಅಲ್ಲ ಮಾಡ್ಕೊಳ್ಳಿ ವೇಟ್ ವೇಟ್ ಅನಿಲ್ ಬದರ್ ದಯವಿಟ್ಟು ಗಮನ ಇಟ್ ಓದ್ಬೇಕು ನೀವು ಮುನ್ನೆ ಬಡಬಣ ಓಡ್ಕೊಂಡು ಹೋಗ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ ಅದೇನಲ್ವಂತೆ ಮೈ ಕೊಳೆಯನ್ನು ಹೋಗಲಾಡಿಸಿದಂತದಲ್ಲ ಏನ್ರಿ ಅದು ದೀಕ್ಷಾ ಸ್ನಾನ ಅಲ್ಲಪ್ಪ ದಟ್ ಇಸ್ ನಾಟ್ ಎ ಬಾತ್ ಸ್ನಾನ ಅಲ್ಲ ಅದು ಪಾಪಗಳನ್ನ ಪರಿಹಾರ ಮಾಡ್ಕೊಳಕ್ಕೆ ಪಾಪಗಳನ್ನ ತೊಳೆಯೋದಿಕ್ ಅಲ್ಲ ಏ ಮತ್ತ ಇನ್ನೇನದು ಓದಿ ಮುಂದೆ ಒಳ್ಳೆ ಮನೆ ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ ಅದು ಕನ್ನಡದಲ್ಲಿ ದೇವ್ರ ಬೇಡ್ಕೊಬೇಕು ಅಂತ ನೋ ಇಂಗ್ಲಿಷ್ ಗೊತ್ತ ಹೇಳ್ತಾರೆ ಇಟ್ ಈಸ್ ಎ ಆನ್ಸರ್ ಆಫ್ ಎ ಗುಡ್ ಕಾನ್ಶಿಯಸ್ ಟುವರ್ಸ್ ಗಾಡ್ ಅಂತ ಹೇಳ್ತಾರೆ ದೇವರ ಹತ್ರಕ್ಕೆ ಏನ್ರಿ ಒಳ್ಳೆ ಮನಸ್ಸಾಕ್ಷಿಯಿಂದ ನಾವು ದೇವತಾ ಮಾಡುವಂತ ಒಂದು ಒಡಂಬಡಿಕೆ ಅಂತ ಏನ್ ಮಾಡ್ತಾರೆ ತಮಿಳು ಚೆನ್ನಾಗಿ ಬರ್ತಾರೆ ತಮಿಳ್ ಯಾರ ಹತ್ರ ಇದ್ರೆ ಓದ್ಬೋದು ಯಾರ ಹತ್ರ ಇಲ್ಲ ಅನ್ಸ್ತದೆ ನಲ್ ಮನಸ್ಸಾಕ್ಷಿನ ಒಡಂಬಡಿಕೆ ಅಂತ ಹೇಳ್ತಾರೆ ಒಳ್ಳೆ ಮನಸ್ಸಾಕ್ಷಿಯಿಂದ ದೇವತ್ರ ಮಾಡುವಂತ ಒಡಂಬಡಿಕೆ ದೇವ್ರ ಮಾಡಂತ ಎಲ್ಲಾ ಕೃಪೆಗಳನ್ನ ನೆನೆಸ್ಕೊಂಡು ಇನ್ಮೇಲಿಂದ ನಾನು ಲೋಕಕ್ಕೆ ಸಾಯ್ತೀನಿ ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಂಡು ಅಂತ ಅನ್ಬಿಟ್ಟು ದೇವತ ಮಾಡ್ಕೊಂಡಂತ ಒಳ್ಳೆ ಮನಸ್ಸಾಕ್ಷಿಯ ಒಡಂಬಡಿಕೆನೆ ನಿಜವಾದ ಬ್ಯಾಪ್ಟಿಸಂ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಇದೇ ಬ್ಯಾಪ್ಟಿಸಮ್ ನ ಜೀಸಸ್ ಕ್ರೈಸ್ಟ್ ತೊಗೊಂಡಿದ್ರು ಈಗೋ ದೇವರೇ ನಿಂಚಿತ ನೆರವೇರಿಸಿ ಬರ್ತಾ ಇದ್ದೀನಿ ಅಲ್ವರ ಪುಸ್ತಕದ ಸುಳ್ಳಿಯಲ್ಲಿ ಬರ್ದಿರೋದ್ ಎಲ್ಲವನ್ನೂ ನೆರವೇರಿಸ್ತೀನಿ ಅಂತ ಬಹು ಸಂತೋಷದಿಂದ ಕ್ರೈಸ್ಟ್ ಏನ್ ಮಾಡೋದು ಮಾಡುದು ಅದಕ್ಕೆ ನೋಡಿ ಬ್ಯಾಪ್ಟಿಸಮ್ ಹೆಂಗ್ ತೊಗೊತಿರಿ ನೀರಲ್ಲಿ ಮುಳುಸ್ತೀ ಹೆಂಗ್ ನೀರು ಮುಳುಸೋದು ಡುಕಿ ಹಿಂಗೆ ಡುಬ್ಕಿ ಹೊಡಿಯೋದಲ್ಲ ಏನ್ರಿ ಒಬ್ರದ ಇಟ್ಕೊಂಡು ಹಿಂದಕ್ಕೆ ಏನ್ ಮಾಡ್ತೀರಿ ಮಲಿಸ್ತೀರಿ ಏನ್ ಗೊತ್ತ ಅರ್ಥ ಅದು ಹಿಂದಕ್ಕೆ ಮಲಿಸ್ತೀರಿ ಅಂತಂದ್ರೆ ಹಿಂದಕ್ಕೆ ಬಲಿಸ್ತೀರಿ ಅಂತಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಕ್ರೈಸ್ಟ್ಗೆ ಒಪ್ಸ್ಕೊಂಡುದು ಕ್ರೈಸ್ಟ್ ಏನ್ ಮಾಡ್ತಾರೆ ನಮ್ಮನ್ನ ಮುಳಿಸ್ತಾರೆ ಆತನ ಮರಣದಲ್ಲಿ ಮುಳುಸ್ತಾರೆ ತಿರ್ಗಾ ನಮ್ಮನ್ನ ಜೀವಂತವಾಗಿ ಎದ್ದಿ ಕ್ರಿಸ್ತನಲ್ಲಿ ಬಾಳದಿಕ್ಕೆ ಸಹಾಯ ಮಾಡೋದೆಲ್ಲ ಯಾರಪ್ಪ ಅಂದ್ರೆ ನಮ್ಮ ಪ್ರಭು ನಮ್ಮ ರಕ್ಷಕನು ಅದಕ್ಕೆ ಕರ್ತನಲ್ಲಿ ಪ್ರೀತಿಯೇ ಈ ದೀಕ್ಷ ಸ್ಥಾನನ ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ತಿಳ್ಕೊಳ ತಗೊಬೇಕು ಅದಕ್ಕೆ ಕನ್ನಡದಲ್ಲಿ ಏನ್ ಬಂತು ದೀಕ್ಷಾ ಸ್ಥಾನ ಅಂತ ಬಂತು ಕರೆಕ್ಟಾ ತಮಿಳಲ್ಲಿ ಹೇಳ್ತಾರೆ ಗೊತ್ತಿಲ್ಲ ದೀಕ್ಷಾ ಸ್ಥಾನಕ್ಕೆ ಹೇಳ್ತಾರೆ ಅಂತ ತಮಿಳಲ್ಲಿ ಯಾರು ಗೊತ್ತಿದ್ಯಾ ಇಲ್ಲ ಯಾರು ಗೊತ್ತಿಲ್ಲ ಅಂದ್ರೆ ನಿಮ್ ತಮಿಳೆಲ್ಲ ಗೊತ್ತಿರೋದು ಮೋಸ್ಟ್ಲಿ ಉತ್ತರ ಕರ್ನಾಟಕ ಅಲ್ವಾ ಹೆಂಗ್ ಜ್ಞಾನಸ್ಥಾನ ಅಂತ ಹೇಳ್ತಾರೆ ಜ್ಞಾನ ಸ್ಥಾನ ಅಂದ್ರೆ ಗೊತ್ತಾ ಜ್ಞಾನ ಅಂದ್ರೆ ಅರಿವು ತಿಳುವಳಿಕೆ ಬುದ್ಧಿ ಜ್ಞಾನ ಬಂದ ಮೇಲೆ ತಗೊಳ್ಳೋದೇ ಏನ್ರಿ ಜ್ಞಾನಸ್ಥಾನ ಅದಕ್ಕೆ ನೋಡ್ರಿ ಏನ್ ಗೊತ್ತಾ ಅಪೋಸ್ಟ್ಲು ಪೌಲ್ ಕಾಲದಲ್ಲಿ ಏನ್ರಿ ಇದೇ ತರ ಎಷ್ಟೋ ಒಂದ್ ದೊಡ್ಡ ಸಭೆ ಎಫ್ ಎಸ್ ಎಸ್ ಸಭೆಯಲ್ಲಿ ಸರ್ವ ಎಲ್ಲ ಜನಾಂಗದವರು ಯೋಹನ ದೀಕ್ಷಿಸ್ತಾನ ತಗೊಂಡಿರ್ತಾರೆ ಮಾನಸಾಂತರ ಹೊಂದದಿಕ್ಕೆ ಪವಿತ್ರಾತ್ಮನೆ ಬಂದಿರಲ್ಲ ಅವ್ರಿಗೆ ಸುಮ್ನೆ ಸಭೆಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಏನೂ ಗೊತ್ತಿರಲ್ಲ ಸುಮ್ನೆ ನಾರ್ಮಲ್ ಆಗಿರ್ತಾರೆ ಅಪೋಸ್ಟ್ಲು ಬೋ ಕೇಳ್ತಾರೆ ಏನಪ್ಪಾ ಏನ್ ಮಾಡ್ತಾ ಇದೀರಾ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಏನ್ ದೀಕ್ಷಿಸ್ತಾನೆ ಅವ್ರು ಹೇಳ್ತಾರೆ ನಾವು ಯೋಹಾನನ ಅಧೀಕ್ಷಿಸ ತೊಗೊಂಡ್ರಿ ಅಂತ ಹೇಳ್ತಾರೆ ಆವಾಗ ಅಪೋಸ್ಟ್ಲ್ ಪೋಲ್ ಅದನ್ನ ಕರೆಕ್ಟ್ ಮಾಡ್ತಾರೆ ನೀವು ರಾಂಗ್ ಆಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ ಓದಿ ಅಪೋಸ್ಟ್ಲ್ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಮೂರು ಅಪೋಸ್ ಅಪೋಲಸ್ ಕೊರೆಂಕದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಹೆಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ ಇಲ್ಲ ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ನೋಡ್ರ ನೋಡ್ರ ಪವಿತ್ರಾತ್ಮನ ಬಗ್ಗೆನೇ ಗೊತ್ತಿಲ್ವಂತೆ ಇವಾಗ ಏನಪ್ಪ ನಮ್ ಕ್ರೈಸ್ತರು ಪವಿತ್ರಾತ್ಮ ಗೊತ್ತು ಅದು ಒಂದಿರಲ್ಲ ಯಾಕೆ ಒಂದಿರಲ್ಲ ಮುಂದೆ ಯಾಕೆ ಅಂತ ಅವನು ನೀವು ಯಾವದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದಕ್ಕೆ ಅವರು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು ನೋಡ್ರ ಏನ್ ಹೇಳ್ತಾರೆ ಯೋಹಾನನ ಬೋಧನೆ ಯೋಹಾನ ಏನ್ ಬೋಧನೆ ಮಾಡಿದ್ರು ಏನ್ ಬೋಧನೆ ಮಾಡಿದ್ವಿ ಯೋಹನ ದೇವರಾಜ್ಯಕ್ಕೆ ದೇವರಾಜ್ಯ ಸಮೀಪವಾಗಿದೆ ನೀವು ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರುಗಿದಿರ ಅಂತ ಎಂದ್ರೆ ಪಶ್ಚಾತ್ತಾಪ ಪಟ್ಟಿ ದೀಕ್ಷಾ ಸ್ಥಾನ ತಗೊಂಡು ಸರಿಯಾದ ಫಲಗಳನ್ನ ನೋಡ್ಸ್ರಿ ಅಂತ ಈ ಉಪದೇಶನ ಯೋಹನ ಮಾಡಿದ್ವಿ ಕರೆಕ್ಟಾ ಇವಾಗ ಈ ಉಪದೇಶ ನಂಬ್ಬಿಟ್ಟು ಹಾ ಎಷ್ಟೋ ಜನ ಕ್ರೈಸ್ವ ತೋಣರಲ್ಲಿ ಹೋಗ್ತೇವೆ ತಗೊಂಡವ್ರೆ ಎಲ್ಲಾರ ತಗೊಂಡಿರೋದ್ ಇದನ್ಕೊಂಡ್ಬಿಟ್ರೆ ಬೃದೋರು ಇದೇ ಸರಿ ಅಂತ ಅಂದ್ಬಿಟ್ಟು ಅದೇ ಸರಿ ತಿತ್ತ ನೋಡಿ ಅಪೋಸ್ಲಿ ಪೋಲದ ಓದಿ ಮುಂದಕ್ಕೆ ಓದಿ ಅದಕ್ಕೆ ಪೌಲನು ಅದಕ್ಕೆ ಪೌಲನು ಯೋಹನನು ದೇವರ ಕಡೆ ತಿರುಗಿ ತಿರುಗಿಕೊಂಡವರಿಗೆ ದೀಕ್ಷಸನ್ನ ಮಾಡಿಸಿ ತನ್ನ ಹಿಂದೆ ಬರುವ ಆತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಅವರು ಆ ಮಾತನ್ನು ಕೇಳಿ ಕರ್ತನದ ಯೇಸುವಿನ ಹೆಸರಿನಲ್ಲಿ ಜೀಸಸ್ತನ ಮಾಡಿಸಿಕೊಂಡರು ನೋಡ್ರ ಏನಪ್ಪಾ ಯಾರ ಹೆಸರು ಮಾಡಿಸ್ಕೊಂಡ್ರಂತೆ ಕರ್ತನಾಗಿರಂತ ಯೇಸುವಿನ ಹೆಸರಲ್ಲಿ ಯಾಕಂದ್ರೆ ಯೇಸುವಿನ ಮರಣದಲ್ಲಿ ಪಾಲ್ಗೊಳ್ಳೋದಾಗದೆ ಜೀಸಸ್ತನ ಅದಕ್ಕೆ ಕರ್ತನಲ್ಲಿ ಪ್ರೀತಿಯಾದ ಅನ್ನೋ ಸರ್ ದೇವ್ರ ಮಕ್ಕಳು ಏನ್ರಿ ಮಾನಸಾಂತ್ರ ಹೊಂದೋದಿಕ್ಕೆ ಪಾಪಗಳನ್ನ ತೊಳೆಯೋದಿಕ್ಕೆ ದೀಕ್ಷಾ ಅಲ್ವೇ ಅಲ್ಲ ರೀ ಬೇಕೇ ಆಗಿಲ್ಲ ನಮ್ಮ ಪಾಪಗಳನ್ನ ಪರಿಹಾರ ಮಾಡೋದಿಕ್ಕೆ ಏನ್ ಬೇಕೇಳಿ ದೀಕ್ಷಿಸ್ತಾನ ಬೇಕಾ ಏನ್ ಬೇಕ ಆಕ್ಚುಲಿ ಬೈಬಲ್ ಪ್ರಕಾರ ಏನ್ ಬೇಕೇಳಿ ರಕ್ತ ರೀ ಅಷ್ಟೇ ಅದ್ರ ಮೇಲೆ ನಂಬಿಕೆ ಇದೆಯಾ ಮುಗೀತು ನಿಮ್ ಪಾಪನೆಲ್ಲಾ ಪರಿಹಾರ ಮಾಡ್ದಂಗೆ ಈ ಯಾವ ತರ ಮಾಡಿ ಪಾಪ ನಿನ್ನೆ ಮಾಡಿದ್ರೆ ಇವತ್ ಮಾಡಿದ್ರ ನಾನೇ ಮಾಡ್ತಾ ಇದ್ರ ಇಡೀ ಸಕಲ ಪಾಪಗಳ ನಿವಾರಣೆ ಮಾಡೋದಕ್ಕೆ ಯೇಸು ರಕ್ತಕ್ಕೆ ಏನಿದೆ ಅಷ್ಟೊಂದು ಪವರ್ ಏನಾಗಿದ್ದಾರೆ ಇದರಿ ಅಲ್ವರ ಇದ ಬಿಟ್ಟು ನೀನೋ ಅವಶ್ಯಕತೆನೇ ಇಲ್ಲ ಔಟ್ವರ್ಡ್ ಆಗಿ ಇದ್ ಮಾಡೋ ಅದ್ ಮಾಡೋದು ದೇವ್ರು ಎಲ್ಲೂ ಹೇಳಿಲ್ಲ ಮನ್ಕರ ಬ್ಯಾಪ್ಟಿಸಮ್ ಅಂದ ಏನಪ್ಪಾ ಅಂದ್ರೆ ಕ್ರೈಸ್ಟ್ ಮರಣದಲ್ಲಿ ಪಾಲ್ಗಾರಾಗೋದು ಅದರಿಂದ ಇದನ್ನೇ ಕರೆಕ್ಷನ್ ಮಾಡ್ತಾರೆ ಯಾರಿಗೆ ಎಫಿಸ್ ಸಭೆಗೆ ಎಸ್ ಸಭೆ ಯಾರು ಅನ್ಯ ಜನ ಆಗೋದವ್ರು ಎಲ್ಲ ಯೋಹನ ಬಾಬಿ ಅಂತ ಅದ್ರ ಏನಪ್ಪಾ ನೀವು ರಾಂಗ್ ತಗೊಂಡಿದ್ದ ಅಂತ ಹೇಳಬೇಕು ಅಪೋಸ್ಟ್ ಲಿಪ್ ತಿಂದ್ಬಿಟ್ಟು ಕರೆಕ್ಟ್ ಆಗಿ ತಗೊಂತ ನೋಡ್ರೀತಿ ಅಂದ್ರೆ ಬ್ಯಾಪ್ಟಿಸಮ್ ನ ಎರಡ್ ಸತಿ ತಗೊಂಡ್ಲು ಏನ್ ತಪ್ಪಿಲ್ಲ ಅದೇ ಸರಿಯಾಗಿ ಒಂದ್ ಸತಿ ತಗೊಬೇಕು ತಗೊಂಡಿರದೆ ಸತಿ ಸರಿಯಾಗಿ ಅಂತ ಅಂದ್ಬಿಟ್ರೆ ದಟ್ ಇಸ್ ವೆರಿ ರಾಂಗ್ ತಗೊಂಡಿರೋದು ಸರಿಯಾಗಿಲ್ಲ ಅಂದ್ರೆ ಹತ್ತು ಸತಿಯನ್ನು ಇಪ್ಪತ್ತು ಸತಿ ಆದ್ರೂ ಸರಿ ನಾವು ಸರಿಯಾಗಿರೋದು ಇಪ್ಪತ್ತೊಂದನೇ ಸತಿ ಕರೆಕ್ಟ್ ಆಗಿರೋ ತಗೊಂಡೋದು ವೆರಿ ಇಂಪಾರ್ಟೆಂಟ್ ಅಲ್ವ ನೀವು ಹತ್ತು ಸತಿ ತಗೊಂಬ್ರೆ ದೇವ್ ಏನ್ ಬ್ಯಾಡ ಅಂತ ಅಂದ್ಬಿಡಲ್ಲ ಅಲ್ವ ಇವ್ ನೋಡಿ ಯೋಚನೆ ಮಾಡಿದ್ದೀನಿ ಯಾವ್ದು ನದಿಯಲ್ಲಿ ಎಷ್ಟೋ ಜನ ಬ್ಯಾಪ್ಟಿಸಮ್ ತಗೋತಾರಲ್ಲ ಬ್ಯಾಪ್ಟಿಸಮ್ ದೇವ್ರ ಕನ್ಸಿಡರ್ ಮಾಡ್ತಾರ ಅವು ಇಸ್ರೇಲ್ ತೊಗೊಂಡ್ಬಿಟ್ಟಿವ್ರು ಯೂ ಪರಿಶುದ್ಧವಾಗಿರೋ ಇದರಲ್ಲಿ ಯೇಸುಕುಸು ತಗೊಂಡಿರೋ ಜಾಗದಲ್ಲಿ ತಗೊಂಡ್ಬಿಟ್ರ ದೇವ್ರ ಅಂಗೀಕಾರ ಮಾಡ್ಬಿಡ್ತಾರ ಇಲ್ಲ ಯಾಕೆ ಅದು ಪ್ರಾಪರ್ ಅಂತ ಅರ್ಥ ತಗೊಂಡೇ ನಾವು ತಿಳ್ಕೊಂಡೇ ಮಾಡ್ಬೇಕು ಇಲ್ಲ ಅಂದ್ರೆ ಏನ್ ಪ್ರಯೋಜನ ಇದೆ ಯೋಚನೆ ಮಾಡಿ ಅಂತೀನಿ ಅಂದ್ರೆ ಆ ಒಡಂಬಡಿಕೆ ದೇವತೆ ಒಡಂಬಡಿಕೆ ಸರಿ ಮಾಡಿ ಮೇಲೆ ಮಾಡ್ಕೊಟ್ರೆ ಒಳ್ಳೇದು ದೇವರೇ ಯಾರಂತ ಗೊತ್ತಿಲ್ದಿರ್ಬೇಕಾರೆ ಒಡಂಬಡಿಕೆ ಮಾಡ್ಕೊಂತೀರಿ ಅಂತ ಅಂದ್ಬಿಟ್ಟು ಇನ್ ಯಾವ ಅರ್ಥದಲ್ಲಿ ದೇವ್ರನ್ನ ಅಂಗೀಕಾರ ಮಾಡ್ತಾರೆ ಖಂಡಿತವಾಗ ಅಂಗೀಕಾರ ಕರ್ತಾನೆ ಪ್ರೀತಿ ಅಂತ ಸೋರಸೋರಿಗಳೇ ಅದಕ್ಕೆ ನೋಡ್ಬೇಕಾರೆ ಏಸುಕು ಹೇಳಿದ್ದು

ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಹ್ಮ್ ಏನ್ ಮಾಡಿ ಅಂತಂದ್ರೆ ಲೋಕಕ್ಕೆಲ್ಲ ಹೋಗ್ಬಿಟ್ಟು ಸುವಾರ್ತೆ ಸಾರ್ಬಿಟ್ಟು ಏನ್ ಮಾಡಿ ಎಲ್ಲಾ ದೇಶಗಳ ಜನ ಏನ್ ಮಾಡಿ ನೀವು ಶಿಷ್ಯರನ್ನಾಗಿ ಮಾಡಿರಿಂದಿಷ್ಯರನ್ನಾಗಿ ಮಾಡಿದ್ರೆ ಏನ್ ಮಾಡಬೇಕು ತನ್ನ ತಾನೇ ಏನ್ ಮಾಡ್ಬೇಕು ಯೇಸು ಕ್ರಿಸ್ತನ್ ಶಿಷ್ಯನಾಗ್ಬೇಕಾರೆ ಏನಾಗ್ಬೇಕು ಏನ್ ಮಾಡ್ಬೇಕು ಹೇಳಿ ತನ್ನ ತನ್ನ ತಾನೇ ಇದ ಮಾಡ್ಕೊಂಡು ಯೇಸು ಕ್ರಿಸ್ತ ಹೆಜ್ಜೆ ಜಾಡಿನಲ್ಲಿ ನಡೀಬೇಕು ಇದು ಯಾವುದು ಯಾವ್ದು ನಮ್ಮ ಎಲ್ಲಾ ಒಂದು ಇದು ಓದಿ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ ಕರೆಕ್ಟ್ ಬದರ್ ಕ್ಲಿಯರ್ ಆಗಿ ಓದ್ಬಿಡೋಣ ಬದರ್ ಮ್ಯಾಥ್ಯೂ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ ಬದರ್ ಓದಿ ಬದರ್ ಮತ್ತು ಏಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂದೆ ಬರಲಿ ಹ್ಮ್ ಕಂಡೀಷನ್ ಶಿಷ್ಯನ್ರು ಅಂತಂದ್ರೆ ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಏನ್ ಮಾಡಬೇಕು ಅವ್ರ ಹಿಂದೆ ಬರಬೇಕು ತನ್ನ ತಾನೇ ನಿರಾಕರಿಸ ಆಸೆ ಆಕಾಂಕ್ಷೆ ಎಲ್ಲ ಬಿಡ್ಬಿಡ್ಬೇಕು ಕ್ರಿಸ್ತನ್ಗಾಗಿ ರೆಸ್ಪಾನ್ಸಿಬಿಲಿಟಿ ಏನ್ ಮಾಡ್ಬೇಕು ಜವಾಬ್ದಾರಿಗಳನ್ನ ತಗೊಬೇಕು ಅವ್ರ ಹೆಜ್ಜೆ ಜಡಲಿ ನಡೀಬೇಕು ನೋಡ್ರಿ ಏನು ಹೆಜ್ಜೆ ಜಾಡಿ ಅಂದ್ರೆ ಮರಣ ಆತರ ಮರಣದಲ್ಲಿ ಪಾಲ್ಗಾರ ಬೇಕ್ರಿ ಇದನ್ನೇ ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನು ಮಾಡಿ ಶಿಷ್ಯನ್ದಾಗ ಮಾಡಿ ಅಂತ ಕನ್ವರ್ಟ್ ಮಾಡಿ ಅಂದ್ರ ಹ ಏನೂ ಗೊತ್ತಿರಲ್ಲ ಅವ್ರಿಗೆ ತಾಲೇ ಗೊತ್ತಿರಲ್ಲ ಬುಡ ಗೊತ್ತಿರಲ್ಲ ಬೈಬಲಲ್ಲಿ ಅಲ್ಲಿ ಏನು ಏನೂ ಗೊತ್ತಿರಲ್ಲ ಬೇಸಿಕ್ ಡಾಕ್ಟ್ರಿನ್ ಏನ್ರೀ ಬ್ಯಾಪ್ಟಿಸಂ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ಇನ್ನೇನು ಅರ್ಥ ಅರ್ಥ ಏನ್ರೀ ಪ್ರಭು ರಾತ್ರಿ ಭೋಜನ ವರ್ಷಕ್ಕೊಲ್ಸದಿ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಉಪದೇಶ ಗೊತ್ತಿಲ್ಲ ಅದರ ಸ್ತ್ರೀಗಳು ಸಭೆಯಲ್ಲಿ ಮಾತಾಡಬಾರ್ದು ಮೌನವಾಗಿರ್ಬೇಕು ಉಪದೇಶನೇ ಮಾಡಬಾರ್ದು ಅಂತ ಹೇಳಿದಂತ ಉಪ ಒಂದು ಸಿಂಪಲ್ ಆಗಿರೋ ಉಪದೇಶ ಗೊತ್ತಿಲ್ಲ ಇವೆಲ್ಲ ಗೊತ್ತಿಲ್ಲದ್ರೆ ಹೋಗ್ಬಿಟ್ಟು ಲೋಕದ ಕಡೆ ಹೋಗಿ ಎಲ್ಲ ಕಡೆ ಸುವಾರ್ತೆ ಸಾಥಿ ಅಂತ ನಾವು ಹೋದ್ರೆ ನಮ್ಮ ದೃಷ್ಟಿಗೆ ಅದು ಚೆನ್ನಾಗಿರ್ಬೋದು ದೇವ್ರ ಎಣಿಕೆಯಲ್ಲಿ ಬರ್ತದ ಥಿಂಕ್ ಮಾಡಿ ದೇವ್ರ ಇದನ್ನ ಕನ್ಸಿಡರ್ ಮಾಡ್ತಾರ ಸ್ವಲ್ಪ ಥಿಂಕ್ ಮಾಡಿ ದೇವರು ಬೈಬಲ್ ಹೇಳೋರೆ ನಾನು ಲೆಕ್ಕಕ್ಕೆ ಹಾಕೊಡಲ್ಲ ಅಂತ ಅಂತಂದ್ಬಿಟ್ಟು ಹಂಗಿರ್ಬೇಕು ತಿಂಕ್ ಮಾಡ್ಬೇಕು ಅದ್ಕೆ ಹೇಳೋದು ಕರ್ತನೋ ಕರ್ತನೋ ಅಂತ ಹೇಳೋರ್ ಸ್ವಾಮಿ ಸ್ವಾಮಿ ಅಂತ ಹೇಳೋರು ಎಲ್ಲರ ಎಲ್ಲಿ ಹೋಗ್ರು ಸೇರೋದಿಲ್ಲ ದೇವ್ರು ಚಿತ್ತ ಮಾಡೋದನೇ ಕರ್ತನಲ್ಲಿ ಪ್ರೀತಿ ಹೆಸರು ದೇವ್ರ ಚಿತ್ತ ಏನಂತೆ ಲೋಕದ ಕಟ್ಟೆಗೆ ಹೋಗಿ ಸುವಾರ್ತೆ ಸಾರಿ ಶಿಷ್ಯನಾಗ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ತಂದೆ ಮಗ ಪವಿತ್ರ ಹೆಸ್ರಲ್ಲಿ ದೀಕ್ಷನ್ ದೀಕ್ಷ ಏನು ತಂದೆ ಮಗ ಪವಿತ್ರ ಆತ್ಮನ ಹೆಸರು ಇವಾಗ ದೀಕ್ಷಾ ಅಂದ್ರೆ ಕ್ರಿಸ್ತನಲ್ಲಿ ತಗೋಂತಂದ್ರು ಯಾರ ಶಿಷ್ಯನ್ ಬಂದ್ಬಿಟ್ಟು ತಂದೆ ಮಗ ಪವಿತ್ರ ಆತ್ಮ ಹೆಸರು ಎಳ್ಳೆ ಇಲ್ವಿ ಅಲ್ಲ ಇವಾಗ ಗೊತ್ತಿಲ್ಲ ಆ ಎಫಿಷಿಯನ್ಸ್ ಅಲ್ಲಿ ಏನಂತ ನೋಡಿದ್ರಿ ಎಲ್ಲಾರು ಎಂತ ಕ್ರಿಸ್ತ ಯೇಸುವಿನ ಹೆಸರು ದೀಕ್ಷಾ ಅಂತ ಮಾಡಿಸಿಕೊಂಡ್ರ ಮತ್ತೆ ತಂದೆಯಲ್ಲಿ ಪವಿತ್ರ ಆತ್ಮಲ್ಲಿ ಮಿಸ್ ಮಾಡ್ಬಿಟ್ರಲ್ಲ ಏನಪ್ಪಾ ಅರ್ಥ ಅಂತ ಕರೆಕ್ಟ್ ಹ ಏನ್ರಿ ತಂದೆ ತಂದೆ ಹೆಸರು ಮಗನ ಹೆಸರು ಹ ಏನಪ್ಪಾ ನಾ ಪವಿತ್ರ ಆತ್ಮನ ಹೆಸರು ಅಂತ ಏನ್ ಗೊತ್ತ ಮೀನಿಂಗು ಹೆಸರು ಅಂತ ಏನ್ ಗೊತ್ತಾ ಆಕ್ಚುಲಿ ಹೆಸರು ಅಂತಂದ್ರೆ ಗುಣ ನಾವ್ ಹೇಳ್ತಿರಿ

ಹ ಗುಣಗಳು ಸರಿಲ್ಲ ಅಂತ ಅರ್ಥ ಅಷ್ಟೇ ಹೊರ್ತು ಅವ್ನ ಹೆಸರಲ್ಲಿ ಏನೋ ಸ್ಪೆಲಿಂಗ್ ಮಿಸ್ಟೇಕ್ ಇದೆ ಅಂತ ಅಲ್ಲ ಅದರ ಅಂಗರ ಹೆಸರು ಅಂದ್ರೆ ಸತ್ಯವೇದ ಅರ್ಥ ಏನಪ್ಪಾ ಅಂತಂದ್ರೆ ಏನ್ರಿ ಗುಣಗಳು ತಂದೆ ದೇವರ ಗುಣಗಳು ಕ್ರಿಸ್ತನ ಗುಣಗಳು ಪವಿತ್ರಾತ್ಮನ ಒಂದು ಫಲಗಳು ಏನಾಗಿರ್ಬೇಕು ನಮ್ಮಲ್ಲಿ ಇರಬೇಕು ಈ ಹೆಸರಲ್ಲಿ ಸಂಪೂರ್ಣವಾಗಿ ಮುಳುಸ್ಬಿಡಿ ಅವ್ರನ್ನ ಅಂತ ಅವ್ರ ಗುಣಗಳಲ್ಲಿ ಸಂಪೂರ್ಣವಾಗಿ ಮುಳುಸುದ್ರೇನೆ ಅವ್ರ ಏನಾಗೋದಿಕ್ ಸಾಧ್ಯ ಕ್ರಿಸ್ತನ ಶಿಷ್ಯನಾಗೋದಿಕ್ ಸಾಧ್ಯ ಅದಕ್ಕೆ ಬ್ಯಾಪ್ಟಿಸಮ್ ಅಂತ ಇಲ್ಲಿ ಮತ್ತೆ ಬರಂತ ವಾರ್ತೆ ಬ್ಯಾಪ್ಟಿಸೋ ಅಂತ ಹೇಳ್ತಾರೆ ಅಂಗನೇನು ಸಂಪೂರ್ಣವಾಗಿ ಮುಳುಗ್ಸೋದು ನೀರ ಮುಳುಸೋದ ಬಗ್ಗೆನೇ ಮಾಡ್ತಲ್ಲ ಅಲ್ಲಿ ಅವ್ರ ಗುಣಗಳಲ್ಲಿ ಏನ್ ಮಾಡ್ಬೇಕು ನಾವು ಮುಳುಗ್ಸ್ಬೇಕು ಅನ್ನ ಕರ್ತನಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ ದೀಕ್ಷಸ್ಥಾನ ಸ್ಥಾನ ಅಂತಂದ್ರೆ ಏನ್ರಿ ಪಾಪದ ನಿವಾರಣಕ್ಕೆ ಅಲ್ಲ ಪಾಪದನ್ನ ಬಿಟ್ಟಿ ದೇವ್ರ ಕಡೆ ತಿರುಗಿದಿರಿ ಅಂತ ನೋಡ್ಸೋದಿಕ್ಕೆ ಅಲ್ಲ ಪ್ರಾಯಶ್ಚಿತ ಹೊಂದಿದ್ರಿ ಅಂತ ನೋಡ್ಸೋದಿಕ್ಕಲ್ಲ ಏನ್ರಿ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ್ ಅದರಿಂದ ಇಷ್ಟು ದಿನ ನಾವೆಲ್ಲ ಏನು ತೊಗೊಂಡಿದ್ರೆ ಬ್ಯಾಪ್ಟಿಸಮು ಇದೆಲ್ಲ ಬ್ಯಾಪ್ಟಿಸಮ್ ಅಲ್ವೇ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ನೀವು ಸಭೆಯಲ್ಲೇ ತೊಗೊಂಡಿರ್ಬೋದು ಕ್ರಿಸ್ತನ ಹೆಸರಲ್ಲೇ ನೀವು ತಿಳ್ಕೊಂಡು ತಗೊಂಡಿರ್ಬೋದು ಆದರೆ ಈ ಕಾನ್ಸೆಪ್ಟ ಗೊತ್ತಿಲ್ದಿರ ನೀನೇ ಮುಳುಗ್ದ ಅಂತ ಅಂದ್ರೆ ಅದು ಬ್ಯಾಪ್ಟಿಸಮ್ ಆಗೋಯ್ತದ ಯೋಚನೆ ಮಾಡಿರ್ತೀರಿ ಖಂಡಿತವಾಗೂ ಇಲ್ಲ ಅದರಿಂದ ಪ್ರೀತಿ ಪ್ರೀತಿಯ ಇದನ್ನ ಸರಿಯಾದ ರೀತಿಲಿ ಅರ್ಥ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ದೇವ್ರಿಗೆ ಇಷ್ಟ ಬಂದಂತ ರೀತಿಯಲ್ಲಿ ಮಾಡೋದೇನ್ರಿ ತುಂಬಾ ಮುಖ್ಯವಾಗಿರಂತ ಕೆಲಸ ನಮ್ಗೆ ಯಸ ಕ್ರಿಸ್ತು ಔಟ್ ವಾಡಾಗೆ ಏನೂ ಅಂತ ಹೇಳಿಲ್ಲ ಎರಡೇ ಕೆಲಸ ಹೇಳಿರೋದು ಇದು ನನ್ ನೆನ್ಪಿಗಾಗಿ ಮಾಡಿ ಪ್ರೊಟೀನ್ ಬುರಿ ದ್ರಾಕ್ಷರಸನ್ ತಗೊಳ್ಳಿ ವರ್ಷಕ್ಕೊನ್ಸಿ ತೊಳಿ ಅಂತಂದ್ರು ಎರಡನೇದ್ ಹೇಳಿದ್ರ ಅಂದ್ರೆ ಏನ್ರಿ ಇದನ್ನ ಒಡಂಬಡಿಕೆಗೆ ಒಂದು ಚಿಹ್ನೆ ಅಲ್ದ್ರ ಇವಾಗ ನಾವು ಮದುವೆ ಮಾಡ್ಕೊತೀನಿ ನೋಡಿ ಮದ್ವೆ ಮಾಡ್ಕೊಬೇಕಾರೆ ಒಡಂಬಡಿಕೆ ಮಾಡ್ಕೊಂತಿರಲ್ಲ ಹ ಇದಕ್ಕೆ ಚಿಹ್ನೆ ಏನು ತಾಳಿ ತಾಳಿ ಸರಿ ಇವಾಗ ನಾನು ಆ ಇವೆಲ್ಲ ಯಾರ್ಗ್ ಬೇಕೋ ಇವೆಲ್ಲ ಏನು ಬೇಕಾಗಿಲ್ಲ ನನ್ನ ಪಾ ನಾನು ಹಂಗೆ ಮದುವೆ ಮಾಡ್ಕೊಂಡಿನ ಅಂದ್ಬಿಟ್ಟು ಒಬ್ಬ ಹುಡುಗಿ ರೀತಿ ಸಂಸಾರ ಮಾಡ್ತದ ಲೆಕ್ಕ ಬಂದ್ಬಿಡ್ತದ ನಿಮಗೂ ಹುಡುಗಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಆದ್ರೆ ಇದು ದೇವ್ರ ಲೆಕ್ಕದಲ್ಲಿ ಬರ್ತದ ಹೇಳ್ರಿಲ್ ನಡುವೆ ಬರ್ತದ ಬರೋದಿಲ್ಲ ಅದು ವ್ಯವಿಚಾರ ಲೆಕ್ಕ ಆಗ್ಬಿಡ್ತದೆ ಅದು ಓಡಂಬಡಿಕೆ ಅಲ್ಲ ಒಡಂಬಡಿಕೆ ಒಳಗಡೆನೆ ಬಂದಿಲ್ವಲ್ಲ ಅಲ್ರ ಓಡಂಬಡಿಕೆ ಬರೋದೇನ್ರಿ ಎಲ್ಲಾ ದೇವ್ರ ಮಕ್ಳುಗಳ ಮುಂದೆ ಪ್ರತಿಷ್ಠೆ ಮಾಡಬೇಕು ಕರೆಕ್ಟ್ ಆಗಿರಂತ ವಿರುದ್ಧದಲ್ಲಿ ಮಾಡ್ಬೇಕದ ಮಾಡಬೇಕು ನಾವು ಯಾವ್ದಾದ್ರು ರೀತಿಯಲ್ಲಿ ಬಂದಂತ ರೀತಿಯಲ್ಲಿ ಮಾಡ್ಕೊಂಬಿಟ್ಟ ಅಂದ್ರೆ ದೇವ್ರ ತಂತ್ರ ನೋ ದೇವರು ಯಾವ ರೀತಿ ಹೇಳಿದ್ರು ಅದೇ ಪ್ರಕಾರ ಮಾಡಕ್ ನಾವು ಮಾಡಬೇಕು ಅನ್ನೋ ಕರ್ತನಲ್ಲಿ ಪ್ರೀತಿ ಆದರುಗಳ ದಯವಿಟ್ಟು ಕ್ಲಾಸ್ನ ಕಳ್ಸ್ಕೊಡ್ತೀನಿ ಅದರ ಯೂಟ್ಯೂಬ್ ಅಲ್ಲಿ ಇರ್ತಾರ ರೆಕಾರ್ಡಿಂಗ್ ಕೇಳಿ ಕೇಳಿ ಹತ್ತು ಸತಿ ಕೇಳಿ ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ನೆಕ್ಸ್ಟ್ ವಾರ ಸಿಕ್ಕನ ಕರೆಕ್ಟ್ ಆಗಿ ಆರೂವರೆಗೆ ಎಲ್ಲಾ ಪ್ರಶ್ನೆಗಳಿಗೆ ಸತ್ಯವೇದ ಉತ್ತರಾಯ ಮಾಡೋಣ ನೋಡೋಣ ಓಕೆಂದ್ರ ಸರಿ ಇವಾಗ ಯಾರಿಗ ಏನೋ ಡೌಟ್ಸ್ ಇದೆಯಾ ಏನೋ ಕೇಳಂಗಿದ್ಯಾ ಆದ್ರೂ ಹೌದು ಬ್ರದರ್ ಹೇಳಿ ಸ್ಟಾರ್ ಇಲ್ಲಿ ಮತ್ತಾಯ ಮೂರನೇ ಅಧ್ಯಾಯ ಏಳನೇ ವಚನದಾಗ ಎಲೆ ಸರ್ಪ ಜಾತಿಯವರೇ ಮುಂದೆ ಕಾಣಬರುವ ಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಅಂತ ಕ್ವಶನ್ ಕೇಳತ್ತನಲ್ಲ ಆಕ್ಚುಲ್ ದಾಗ ಯಾರು ಅಲ್ಲಿ ಯಾರು ಹೇಳ್ತಾರದು ಯೋಹಾನ ಸದ್ದು ಕಾಯರು ಪರಿಸರ ಹಾ ವೆರಿ ಗುಡ್ ಯಾರು ಅದು ಅವ್ರು ಯಾರು ಅವ್ರು ಯಾವ ಜನರು ಯಹುದಿಯರು ಅದ್ರಿಂದ ಯಹುದಿಯರಿಗೆ ಈ ಮಾನಸಾಂತ್ರ ಒಂದದಿಕ್ಕೆ ಯೋಹನ ಬರೋದ್ ನಂತರ ಕ್ರಿಸ್ತನ್ನ ಅಂಗೀಕಾರ ಮಾಡೋದಿಕ್ಕೆ ಮಾರ್ಗನ ಸಿದ್ಧ ಮಾಡ್ತಾರದನ್ ಅದ್ರಿಂದ ಈ ಮಾನಸಾಂತ್ರ ಒಂದಂತ ದೀಕ್ಷಾ ಸ್ಥಾನ ಇದು ಬರೀ ಅವ್ರಿಗೆ ಮಾತ್ರ ಏನಾಗ್ತಾರೆ ಅನ್ವಯಿಸ್ತದೆ ಯಾರು ತಿರುಗದ್ದೆ ಉಪದೇಶ ಯಾರು ಯೋಹಾನ ಯೋಹಾನ ಸಿಸ್ಟರ್ ಫರೀಶರು ಸದೀಶರು ಮತ್ತೆ ಯಹುದಿಯರ ಒಂದು ಜನಾಂಗದಲ್ಲಿ ಮಾನಸಾಂತರ ಯಾರಿಗ ಇಷ್ಟ ಆಯ್ತೋ ಅಂತ ಜನಗಳಿಗೆ ಏನ್ ಮಾಡ್ತಾರದು ಯೋಹಾನ ಹೇಳ್ತಾರು ಯಾಕಂದ್ರೆ ಸಿಸ್ಟರ್ ನೋಡಿ ನ್ಯಾಯಪ್ರಮಾಣ ಕೊಟ್ಟಿದ್ರು ನ್ಯಾಯಪ್ರಮಾಣ ಪ್ರಕಾರ ಏನ್ ಮಾಡ್ಬೇಕು ಅದ್ರ ಪ್ರಕಾರ ವಿದ್ಯಾರಾಗ್ ನಂಬು ನಡಿಬೇಕು ವಿದ್ಯಾರ್ ನಡ್ದಿಲ್ಲ ಅಂತಂದ್ರೆ ನಾನ್ ತಪ್ಪು ಮಾಡಿದೀನಿ ಅಂತ ಮಾನಸಾಂತರ ಒಂದಿಂತ ಹೆಂಗೆ ಅದನ್ನ ಬಂದ್ ಏನಪ್ಪ ದೀಕ್ಷಾಸ್ಥಾನ ಮುಖಾಂತರ ನೋಡ್ತಾ ಈ ಯಹುದ್ಯರಿಗೆ ಮಾತ್ರ ಇದು ಅದೇ ತರ ಏನಾಗದಿದ್ವಯಿಸಿದ ತಗೊಂತೀನಿ ಅಂತಂದ್ರೆ ಅನ್ವಯಿಸಲ್ಲ ಯಾಕೆ ಅನ್ವಯಿಸ್ಬೇಕು ಅಂತಂದ್ರೆ ಮೋಸ ಒಳಗೆ ಏನಾಗಬೇಕೈತ್ ಫಸ್ಟ್ ದೀಕ್ಷಸ್ಥಾನ ತಗೊಬೇಕಾಗಿತ್ತು ತಗೊಂಡಿದಿರ ನಾವು ತೊಳಕೆ ಸಾಧ್ಯನಾ ಇಲ್ಲ ಯಾಕಂದ್ರೆ ನಾವ್ ನ್ಯಾಯಪಡೋಕೆ ಇಲ್ವೇ ಇಲ್ಲ ಮತ್ ನಮ್ಗೆ ಅರ್ಥ ಅದನ್ನ ರೋಮ್ ಆರು ಮೂರನೇ ಹೇಳಿ ಓಕೆನಾ ಸರಿ ಬೇರೆ ಏನೋ ಡೌಟ್ಸ್ ಇನ್ನೊಂದ್ ಕ್ವಶನ್ ಅಲ್ಲಿ ಅದೇ ಅಧ್ಯಾಯ ಹದಿನಾಲ್ಕನೇ ವಚನದಾಗ ಯೋಹನ ಹೇಳ್ತಾನ ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳ ತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಕೇಳ್ತಾನಲ್ಲ ಅಂದ್ರೆ ಯೋಹಾನ ಗೊತ್ತಿತ್ತ ಯೇಸು ಸ್ವಾಮಿ ಬರ್ಬೇಕಾದ ಮೆಸ್ಸಿಯಾ ಅಂತ ಹೇಳಿ ಅವರ ಬೇರೆ ಏನಾದ್ರು ಬೇರೆ ಕ್ಯಾರೆಕ್ಟರ್ ಮೇಲೆ ಗೊತ್ತಿತ್ತೋಹನ ಪಾಪಿ ಅದಕ್ಕೆ ಏನ್ ಹೇಳ್ತದ್ರೆ ನೀನು ಪರಿಶೀಲ ಸ್ವಾಮಿ ನಾನ್ ಆಕ್ಚುಲಿ ನೋಡ್ಬೇಕ ನಾನು ತಗೋಬೇಕು ಆಗಿರಬೇಕರೆ ದಯವಿಟ್ಟು ನೀವು ನನಗೆ ಮಾಡಿ ದೀಕ್ಷೆತನ ಕೊಡಿ ನಾನು ಏನು ಯಾವ ರೀತಿ ಲೆಕ್ಕ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಯೋಹಾನಿಗೆ ಗೊತ್ತಿತ್ತಾ ಯೇಸು ಸ್ವಾಮಿಯೇ ಕರ್ತನು ಅಂತ ಹೇಳಿ ಹಾ ಹೆಂಗೆ ಯೋಹನದಲ್ಲಿ ಒಂದನೇ ಅಧ್ಯಾಯ ಹೇಳಿ ನೋಡಿ ಓದಿರಾ ಮಕ್ಕಳಾ ಹ್ಮ್ ಹಾ ಹೌದು ನೋಡಿ ಎಲ್ಲ ಓದಿರಾ ಯೋಹಾನ ಹಾ ಓದಿ ಯೋಹನ ಒಂದನೇ ಅಧ್ಯಾಯ ಅದರಲ್ಲಿ ವಾಕ್ಯವಿತ್ತು ಆ ವಾಕ್ಯ ವೇಟ್ 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 ಓ ಯೋಹಾನ ಒಂದನೇ ಅಧ್ಯಾಯ ಓದಿ ಮೂರು ಬದಲು ಹೋದಿಡೋದಿ ಹ್ಮ್ ಫಸ್ಟ್ ಓದಿ ಹೋದಿ ಅವನ್ ಮೂವತ್ತೆಡೋದಿರಲಿಲ್ಲ ನೀರಿನ ಏನಂದ್ರೆ ಮತ್ತೆ ಹೆಂಗ್ ಗುರುತಿದೆ ಅಂತಂದ್ರೆ ಬಟ್ ಇಲ್ಲಿ ದೀಕ್ಷಾ ಸ್ನಾನ ಆಗಕ್ಕಿಂತ ಮೊದಲೇ ಕೆ~ ಹೇಳತಾನಲ್ಲ ಇಲ್ಲಿ ಸ್ನಾನ ಮಾಡ್ಸಕ್ಕೆ ಬ~ ಮಾಡ್ಸೋದ್ ಅಂತ ಇವಾಗ ನಾವ್ ಏನ್ ಮಾಡ್ಬೇಕು ಗೊತ್ತಾ ಏನೋ ಪ್ರಶ್ನೆ ಬಂತು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅದ್ ಉತ್ತರ ಎಲ್ ನೋಡಿ ನೋಡ್ಬೇಕು sister ಬೈಬಲ್ ಅಲ್ಲಿ ಹಾ ಬೈಬಲ್ ಉತ್ತರ ನೋಡ್ಬೇಕು first ನಮ್ಗೆ ಮನ್ಸಲ್ಲಿ ಆಲೋಚನೆ ಬರ್ತದೆ ಕರೆಕ್ಟಾ ಆ ನಾವ್ ಆಲೋಚನೆಯನ್ನ ಏನ್ ಮಾಡಕ್ ಹೋಗ್ಬಾರ್ದು ನಿರ್ಧಾರಕ್ಕೆ ಬರಕ್ ಹೋಗ್ಬಾರ್ದು ಏನ್ ಮಾಡಬೇಕು ಸತ್ಯವೇದದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಏನ್ ಮಾಡ್ಬೇಕು. ಹುಡುಕ್ಬೇಕು ಹುಡುಕ್ಬೇಕು ಇವಾಗ ಏನ್ ಮಾಡ್ಬೇಕು ನಾವು ಕನ್ಕ್ಲೂಷನ್ ಬರೋಕ್ಕಿಂತ ನೀವು ಸಮಾಧಾನ ಏನ್ ಮಾಡ್ಬೇಕು ಫಸ್ಟ್ ಅಲ್ಲೇ ಕ್ಲೀನ್ ಆಗಿ ಓದ್ಬೇಕು ಅಲ್ಲೇ ಕೊಟ್ಟವ್ರೆ ಏನಂತ ಕೊಟ್ಟವ್ರೆ ಓದಿ ಮುಂದೆ ಕ್ಲೀನ್ ಆಗಿ ಸಮಾಧಾನವಾಗಿ ಮೂವತ್ ಪೂರ್ತಿ ಮುಗಿಸಿ ಹೇಳ್ತೀನಿ ನನಗೂ ಆತನ ಗುರುತಿರಲಿಲ್ಲ ಆದರೆ ನೀರಿನ ಸ್ಥಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದ ಆತನು ಯಾವನ ಮೇಲೆ ಆತ್ಮನು ಇಳಿದು ಬಂದು ಇವನ ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ತಾನೇ ನನಗೆ ಹೇಳಿದನು ಯೋಹಾನನ್ಗೆ ಹಿರಿಯ ಸ್ವಲ್ಪ ತಾಳ್ಮೆ ಕೇಳ್ರಿ ಫಸ್ಟ್ ಆಯ್ತರ ವಾಕ್ಯ ಓದಿದ್ರ ವಾಕ್ಯದಲ್ಲಿ ಏನ್ ಅರ್ಥ ಆಯ್ತು ಗ್ರಹಿಸ್ಕೊಬೇಕು ಆಮೇಲೆ ರಿಯಾಕ್ಟ್ ಮಾಡ್ಬೇಕು ಓಕೆನ್ರಾ ಸರಿ ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ ಯೋಹಾನನ್ಗೆ ಯೇಸು ಕೃಷ್ಣ ಬಗ್ಗೆ ಗೊತ್ತಿರ್ಲಿಲ್ಲ ಆದ್ರೆ ಯೋಹಾನನ್ಗೆ ದೇವರ ಒಂದ್ ಸೂಚನೆ ಕೊಟ್ಟಿದ್ರಂತೆ ನೋಡಪ್ಪ ಇವ್ರೇ ಮಸಿಯಾ ಅಂತ ನೀನ್ ಅಂತ ಹೇಗೆ ಕಣ್ಣಿಡಿಯೋದು ಯಾರ್ ಮೇಲ್ ಪವಿತ್ರ ಆತ್ಮ ಪಾರ್ವದ ಹಾಗೆ ಇಳಿದ್ ಬರೋದ್ನ ನೋಡ್ತಿರೋ ಅವ್ರೇ ಮಸಿಯಾ ಅಂತ ನೀವೇನ್ ಮಾಡ್ರಿ ಕಂಡು ಅಂತ ಅಂದ್ಬಿಟ್ಟು ಅಂದ್ರೆ ಏನರ್ಥ ಯೋಹಾನನ್ಗೆ ಏನ್ ಗೊತ್ತಿರ್ಲಿಲ್ಲ ಅಂತ ಅರ್ಥ ಏಸು ಕ್ರಿಸ್ತನ್ ಬಗ್ಗೆ ಗೊತ್ತಿರ್ಲ ಅಂತ ಅರ್ಥ ಅಲ್ಲ ನೋ ಹಂಗೇಳಿಲ್ಲ ಏಸು ಕ್ರಿಸ್ತನೇ ಮಸಿಯಾ ಅಂತ ಮಾತ್ರ ಏನಾಗಿರ್ಲಿಲ್ಲ ಅಲ್ಲಿ ಗೊತ್ತಿರ್ಲ ಇವ್ರಿಬ್ರು ಕಝಿನ್ ಗೊತ್ತಿಲ್ವಾ ಇವ್ರು ಅಣ್ಣ ಇವ್ರ ತಮ್ಮ ಅಂತ ಇವ್ರು ಗೊತ್ತಿಲ್ವಾ ಇವ್ರು ಪರಿಶುದ್ಧ ಉಟ್ಟರು ಅಂತ ಗೊತ್ತಿಲ್ವಾ ಅದೆಲ್ಲ ಗೊತ್ತಿತ್ತು ಕ್ರೈಸ್ತೇ ಮಸಿಯ ಅಂತ ಮಾತ್ರ ಏನಾಗಿರ್ಲ ಗೊತ್ತಿರಲಿಲ್ಲ ನೋಡಿ ಇವಾಗ ಇಪ್ಪತ್ತೆರಡು ಓದಿ ಸಾರಿ ಮೂವತ್ತೆರಡು ಓದಿ ಇಷ್ಟು ಒಂದು ವಾಕ್ಯ ಮೇಲೆ ಓದಿ ಇವಾಗ ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುದ ಇಳಿದಿರು ಇಳಿಯುವುದನ್ನು ನೋಡಿದೆನು ಅದು ಆತನ ಮೇಲೆ ನೆಲೆಗೊಂಡಿತು ಹಾ ಅವಾಗ ಕಂಡಿಟ್ಕೊಂಡ್ರು ಓ ಯೂರೋಪ ಮಸಿಯಾ ಅಂತ ಆದ್ರೆ ಯೇಸು ಕ್ರಿಸ್ತನು ಪರಿಶುದ್ಧನೂ ಅವನಲ್ಲಿ ಪಾಪ ಇಲ್ಲ ಅಂತ ಯೋಹನ್ಗೆ ಏನಾಗಿತ್ತು ಸ್ಪಷ್ಟವಾಗಿ ಗೊತ್ತಿತ್ತು ಅಲ್ವರ ಆದ್ರೆ ಏನ್ರಿ ಇವ್ರಿಗೆ ದೀಕ್ಷಿಸ್ತಾನ ಅವಶ್ಯಕತೆ ಇಲ್ಲ ಅಂತ ಅದ್ಗೇಳಿದವ್ರು ನಾನ್ ಪಾಪಿ ಸ್ವಾಮಿ ದಯವಿಟ್ಟು ನನಗೇನ್ ಮಾಡಿದ್ವಿ ನೀವು ದೀಕ್ಷಿಸ್ತಾನ ಕೊಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ಕೊಂತಾರೆ ಅರ್ಥೈತ್ ಅಷ್ಟ ಬ್ರದರ್ ಇನ್ನು ಕನ್ಕ್ಲೂಷನ್ ಗೊತ್ತಾಗಲಿಲ್ಲ ಅಲ್ಲಿ ಹೇಳುತ್ತೇವ್ರ ಹೇಳಿದವಿತಾತ್ಮ ಸ್ನಾನ ಆದ್ಮೇಲೆ ಅಲ್ಲ ಏನಪ್ಪಾ ಸ್ನಾನ ಆದ್ಮೇಲೆ ಪಾರಿವಾ ಏನು ಆತ್ಮನು ಬರುತ್ತದ ಅಂತ ಹೇಳಿದ ಹೇಳ್ತದ ಅಂತ ಅಂದಾರಲ್ಲ ವಚನದಲ್ಲಿ ಅದು ದೀಕ್ಷಾ ಸ್ನಾನ ಆದ್ಮೇಲೆ ಬರ್ತದ ಹೌದು ಆದ್ರೆ ಮೂರನೇ ಅಧ್ಯಾಯ ಹದ್ನಾಕನೇ ವಚನದಲ್ಲಿ ದೀಕ್ಷಾ ಸ್ನಾನ ಆಗಿಲ್ಲ ಅಲ್ಲಿ ಆಲ್ರೆಡಿ ಇನ್ನೂ ಆಗಿಲ್ಲ ಅದಕ್ಕಿಂತ ಮೊದ್ಲೇ ಹೇಳ್ತಿದ್ದಾನ ಏನಂತ ನಾನು ನಿನ್ನತ್ರ ಸ್ನಾನ ಮಾಡಿಸಿಕೊಳ್ಳ ಅದಕ್ಕೆ ಹೇಳ್ತಾರ ನೀವ್ ಅರ್ಥ ಮಾಡ್ಕೊಳ್ಳಿ ಮತಯಾ ಮೂರು ಹದಿನಾಲ್ಕು ಕೇಳೋದಿಕ್ಕು ಇಲ್ಲಿ ಯೋಹಾನ ಒಂದು ಮೂವತ್ತೆರಡು ಮೂವತ್ ಮೂರು ಬರೋದಕ್ಕೂ ಎರಡ್ಗೂ ಸಿಚುವೇಶನ್ ಬೇರೆ ಬೇರೆ ಇದೆ ಹೆಂಗರೇ ಯೋಹಾನ ಫಸ್ಟ್ ಏನಂತಂದ್ರು ನನಗೂ ಏನಂತ ಹೇಳ್ತಾರೆ ನಾನ್ ಇನ್ನಿಂದ ಏನ್ ಮಾಡ್ಬೇಕು ಮತ್ತೆ ಏನಂತಂದ್ರು ಫಸ್ಟ್ ನಾನು ಇನ್ನಿಂದ ಏನ್ ಮಾಡಬೇಕು ಸ್ನಾನ ಮಾಡಿಸಿಕೊಳ್ಳೆ ಅಯ್ಯನ ಕೇಳಿದ್ರು ಹಂಗಾರೆ ಅದನ್ನ ಇವ್ ಇವ್ ಬಸಿಯಾ ಅಂತ ಬಿಟ್ಟು ಇವ್ರೇ ಗೊತ್ತಿಲ್ಲ ಅಂತಂದ್ರೆ ಏನಂತ ಆಂಗಲ್ ಅಲ್ಲಿ ಹೇಳಿರ್ಬೇಕು ಏನಂತ ಹೇಳ್ತಾ ಇದಾರೆ ಅಂತಂದ್ರೆ ಏನ್ರಿ ನಾನ್ ನಿನ್ನಿಂದ ಏನ್ ಮಾಡ್ಬೇಕು ಜೀಸಸ್ ತಾನು ತಗೋಬೇಕು ಯಾಕೆ ಯಾರ ಪಾಪಿ ಇವ್ರಿಬ್ರಾಪಿ ಯಾಪ್ಟಿಸಮ್ ಬೇಕಾ ಜೀಸಸ್ ಬೇಕಾ ಬ್ಯಾಪ್ಟಿಸಮ ಯಾನಿ ಬೇಕು ಅದನ್ನೇ ಯೋಹನ ಹೇಳ್ತಾರ ಅರ್ಥ ಆಯ್ತಾ ಯೋಹನಿ ಗೊತ್ತಿತ್ತೇಸುವೆ ಮೆಸಿಯನ್ ಇಲ್ಲ ಅದನ್ನ ಯಾವಾಗ ತಿಳ್ಕೊಂಡ್ರು ಯಾವಾಗ ಬ್ಯಾಪ್ಟಿಸಮ್ ಜೀಸಸ್ಗೆಸ್ಟಕ್ ಕೊಟ್ರೋ ಪವಿತ್ರಾತ್ಮ ಬಂತು ಗೊತ್ತಾ ಅವಾಗ ಏನಾಯ್ತು ಇವ್ರೇ ಕನ್ಫರ್ಮ್ ಆಯ್ತು ಇವ್ರೇ ಮಸಿಯಾ ಅಂತ ಅದಕ್ಕಿಂತ ಮುಂಚೆ ಏನ್ ಗೊತ್ತಿತ್ತು ಏಸು ಕ್ರಿಸ್ತು ಪರಿಶುದ್ಧನು ಅಂತ ಗೊತ್ತಿತ್ತು ಯಾಕಂದ್ರೆ ಮರಿಯಾಳ್ ಜನ್ಮ ಆಗಿದ್ದಂಗೆ ಒಬ್ಬ ಕನ್ಯೆ ಕರೆಕ್ಟಾ ಕನ್ಯಾ ಹೆಂಗ ಜನ್ಮ ಆಗೋದಿಕ್ ಸಾಧ್ಯ ಇವ್ರ ಹತ್ತನೇ ಅವರು ಅದು ಗೊತ್ತಿತ್ತು ಅಷ್ಟೇ ಓಕೆನಾ ಗುಡ್ ಅಷ್ಟೇನಾಶ್ ಯಾರ ಅನಿಲ್ ಬ್ರದರ್ ಅನಿಲ್ ಬದ್ರ ಏನೋ ಪ್ರಶ್ನೆ ಇದೆಯಾ ದೇವದನ್ ಬದ್ರ ಏನೋ ಪ್ರಶ್ನೆ ಇದೆಯಾ ಇಲ್ಲ ಸರ್ ಇಲ್ಲ ಏನೋ ಪ್ರಶ್ನೆ ಇದೆಯಾ ದೇವದನ್ ಬದ್ರ ಪ್ರಶ್ನೆ ಇದೆಯಾ ಜಾನ್ ಬದ್ರ ಪ್ರಶ್ನೆ ಇದೆಯಾ ಸರ್ ಇಲ್ಲ ಓಕೆ

ನನ್ನ ಹಿಂದೆ ಬರೋನು ಬೆಂಕಿಯಿಂದ ದೀಕ್ಷ ಸ್ನಾನ ಮಾಡಿಸೋನು ಅಂತ ಇದೆಲ್ಲ ಬರಬೇಕು ಸರಿ ಅದ್ರಲ್ಲಿ ಪ್ರಶ್ನೆ ಏನು ಹೇಳಿ ಸೋದ್ರ ಜನ್ಮದ ನಿಮ್ದು ಅದ್ರಲ್ಲಿ ಪ್ರಶ್ನೆ ಏನು ಅಂತ ಹೇಳಿ ಸರಿ ಪ್ರಶ್ನೆ ಅದೇ ಕೇಳಿದೆ ನಾನು ಅದ್ರಲ್ಲಿ ಪ್ರಶ್ನೆ ಇದ್ರೆ ಕೇಳಿ ಏನೋ ಪ್ರಶ್ನೆ ಇದ್ರೆ ಕೇಳಿ ಇದ್ರ ಅದ್ರಲ್ಲಿ ಏನ್ ನಿಮ್ಗೆ ಡೌಟ್ ಏನ್ ಡೌಟ್ ಇಲ್ಲ ಸರಿ ಸುರೇಶ್ ಬದರ್ ಏನೋ ಪ್ರಶ್ನೆ ಇದೆಯಾ ವಿಜಯ್ ಕುಮಾರಿ ಸಿಸ್ಟರ್ ಏನು ಪ್ರಶ್ನೆ ಇದೆಯಾ ಸ್ಯಾಮ್ಯುಯಲ್ ಬದ್ ಏನು ಪ್ರಶ್ನೆ ಇದೆಯಾ ಇಲ್ಲ ಬ್ರದರ್ ಓಕೆ ಸರಿ ಯಾರಿಗೇ ಪ್ರಶ್ನೆ ಇದ್ರೆ ಕೇಳಬಹುದು ಆಮೇಲೆ ಸಿಸ್ಟರ್ ನೀವು ಪ್ರಶ್ನೆ ಕೇಳಲಿಲ್ಲ ನಿಮ್ಮ ಹೆಸರು ಏನು ಗೊತ್ತಾಗಿಲ್ಲ ಸ್ಯಾಮ್ಸಂಗ್ ಸಿಸ್ಟರ್